ಇವತ್ತಿನ ದಿನ ಕ್ಲಾಸಿಕ್ ವತಿಯಿಂದ ನಾವೇನು ಮಾಡ್ತಾ ಇದ್ದೀವಿ ಅಂದ್ರೆ ಎಲ್ಲರಿಗೂ ಹೆಲ್ಪ್ ಆಗಲಿ ಕಂಪ್ಯೂಟರ್ ಎಕ್ಸಾಮ್ಸ್ ಅಲ್ಲಿ ಹೆಲ್ಪ್ ಆಗಲಿ ಅಂತ ನಾವೇನು ಮಾಡ್ತಾ ಇದ್ದೀವಿ ಸೈನ್ಸ್ ನ ಈಸಿಯಾಗಿ ಅರ್ಥ ಮಾಡ್ಸೋದಕ್ಕೆ ಒಂದು ಸೀರೀಸ್ ನ ತಗೊಂಡು ಬರ್ತಾ ಇದ್ದೀವಿ ಅದನ್ನ ಸರಳ ಸೈನ್ಸ್ ಅಂತ ಹೇಳ್ತೀವಿ ಸೋ ಎಲ್ಲರಿಗೂ ಕಂಪ್ಯೂಟರ್ ಎಕ್ಸಾಮ್ಸ್ ಅಲ್ಲಿ ಈಸಿ ಆಗಲಿಕ್ಕೆ ಈ ರೀತಿ ಒಂದು ಸೀರೀಸ್ ನ ತಗೊಂಡು ಬರ್ತಾ ಇದ್ದೀವಿ ಅದನ್ನ ಉಪಯೋಗ ನೀವು ಮಾಡ್ಕೊಳ್ತಾ ಹೋಗಿ ಓಕೆ ಸೋ ಇವಾಗ ಫಸ್ಟ್ ಸೈನ್ಸ್ ಅಂತ ಬಂದಾಗ ಇದನ್ನ ಓದಬೇಕು ಯಾವ ತರ ಕ್ವೆಶ್ಚನ್ಸ್ ನ ಬರ್ತಾ ಇದ್ದಾವೆ ಅದನ್ನ ತಿಳ್ಕೊಂಡು ನಾವು ಮುಂದೆ ಹೋಗ್ತಾ ಹೋಗೋಣ ಅದರಿಂದ ನಮಗೆ ಚೆನ್ನಾಗಿ ಅರ್ಥ ಆಗ್ತಾ ಹೋಗುತ್ತೆ ಎಲ್ಲಿ ನಾವು ಓದಬೇಕು ಯಾವ ಸಬ್ಜೆಕ್ಟ್ ನ ಓದ್ತಿರಬೇಕಾದ್ರೆ ಏನು ಓದಬೇಕು ಯಾವ ತರ ಸ್ಕೋರ್ ಮಾಡಬಹುದು ಅಂತ ಫಸ್ಟ್ ತಿಳ್ಕೊಳ್ಳಿ ಓಕೆ ಸೋ ಸೈನ್ಸ್ ಅಥವಾ ಸೋ ವಿಜ್ಞಾನ ಅಂತ ಬಂದಾಗ ಸೋ ನಮಗೆ ಜನರಲ್ ಸೈನ್ಸ್ ಅಂತ ಬಂದಾಗ ಮೂರು ಸಬ್ಜೆಕ್ಟ್ ಗಳು ಬರ್ತಾ ಹೋಗುತ್ತೆ ಒಂದು ಫಿಸಿಕ್ಸ್ ಇನ್ನೊಂದು ಕೆಮಿಸ್ಟ್ರಿ ಮತ್ತೆ ಬಯಾಲಜಿ ಮೂರು ಬರ್ತಾ ಹೋಗ್ತವೆ ಸೋ ಇದರಿಂದ ಹೆಂಗೆ ನಾವು ಸ್ಕೋರ್ ಜಾಸ್ತಿ ಮಾಡ್ತಾ ಹೋಗಬಹುದು ಯಾವುದನ್ನ ಓದಿದಾಗ ನಮಗೆ ಯಾವ ತರ ಕ್ವೆಶ್ಚನ್ಸ್ ಜಾಸ್ತಿ ಕೇಳ್ತಿದ್ದಾರೆ ಇವಾಗ ಇವಾಗ ಅಂತ ಗೊತ್ತಾಗುತ್ತೆ ನೋಡಿ ಸೋ ಫಿಸಿಕ್ಸ್ ಅಲ್ಲಿ ಬಂದಾಗ ಫಿಸಿಕ್ಸ್ ಅಲ್ಲಿ ಬಂದಾಗ ಏನಿರುತ್ತೆ ನಾವು ಏನು ಓದಬೇಕು ಫಸ್ಟು ಫಿಸಿಕ್ಸ್ ಅಲ್ಲಿ ಕಾನ್ಸೆಪ್ಟ್ಸ್ ಗಳಿರುತ್ತೆ ಫಿಸಿಕ್ಸ್ ಅಲ್ಲಿ ಕಾನ್ಸೆಪ್ಟ್ಸ್ ಇರುತ್ತೆ ಸೋ ಆ ಕಾನ್ಸೆಪ್ಟ್ಸ್ ನಿಮ್ಗೆ ಕೇಳಲ್ಲ ಕಾನ್ಸೆಪ್ಟ್ಸ್ ಅನ್ನ ನಾವು ಅರ್ಥ ಮಾಡ್ಕೋಬೇಕು ಆ ಕಾನ್ಸೆಪ್ಟ್ಸ್ ಬೇಸ್ ಮೇಲೆ ಇರುವಂಥ ಫ್ಯಾಕ್ಚುಯಲ್ ಕ್ವೆಶನ್ಸ್ ಅನ್ನ ನಮಗೆ ಕೇಳ್ತಾ ಹೋಗ್ತಾರೆ ಫಾರ್ ಎಕ್ಸಾಂಪಲ್ ಫ್ಯಾಕ್ಚುಯಲ್ ಕ್ವೆಶನ್ಸ್ ಅಂತ ಹೇಳಿಬಿಟ್ರೆ ಎಕ್ಸಾಂಪಲ್ ಒಂದು ಎಕ್ಸ್ರೇಸ್ ಕ್ಷಕಿರಣಗಳು ಅಂತ ಏನು ಹೇಳ್ತೀವಿ ಎದುರು ಒಳಗಡೆ ಬರುತ್ತೆ ವಿದ್ಯುತ್ ಕಾಂತೀಯ ತರಂಗಗಳು ಅಂತ ಒಂದು ಕಾನ್ಸೆಪ್ಟ್ ಇದು ವಿದ್ಯುತ್ ಕಾಂತೀಯ ತರಂಗಗಳು ಅಂತ ಒಂದು ಕಾನ್ಸೆಪ್ಟು ಅದ್ರ ಒಳಗಡೆ ಏನಿದೆ ಎಕ್ಸ್ರೇಸ್ ಒಂದು ಒಂದು ವಿಧ ಅದು ಕ್ಷಕಿರಣ ಒಂದು ವಿಧ ಅದನ್ನು ಕಂಡುಹಿಡಿದವರು ಯಾರು ಅಂತ ಕೇಳ್ತಾ ಹೋಗ್ತಾರೆ ತುಂಬ ಸಲ ಪಿ ಎಸ್ ಐಲ್ಲೂ ಬಂದಿದೆ ಹಾಗಾದರೆ ಏನು ಕೇಳ್ತಾ ಇದ್ದಾರೆ ಫ್ಯಾಕ್ಚುಯಲ್ ಕ್ವೆಶನ್ಸ್ ಕೇಳ್ತಾ ಇದ್ದಾರೆ ಓಕೆ ಹಾಗಿದ್ರೆ ಪ್ರತಿಯೊಂದು ಕಾನ್ಸೆಪ್ಟ್ಸಲ್ಲಿ ಇರುವಂಥ ಒಂದು ಫ್ಯಾಕ್ಚುಯಲ್ ನಾವು ಓದಬೇಕು ಅಲ್ಲಿಂದ ಕ್ವೆಶನ್ಸ್ಗಳು ಬರುತ್ತೆ ಓಕೆ ಅದೇ ಕಾನ್ಸೆಪ್ಟ್ಸಲ್ಲಿ ಮತ್ತೇನಿರುತ್ತೆ ಅನ್ವಯಗಳು ಅಥವಾ ಅದೇ ನಾವೇನಂತ ಕರಿತೀವಿ ಅಪ್ಲಿಕೇಶನ್ಸ್ ಅಂತ ಕರಿತೀವಿ ಹಾಗಾದರೆ ನಮಗೆ ಕ್ವೆಶನ್ಸ್ಗಳು ಬರೆದು ಈ ಅಪ್ಲಿಕೇಶನ್ಸ್ ಬೇಸ್ ಮೇಲೆ ಇರುವಂಥ ಕ್ವೆಶನ್ಸ್ಗಳು ಸೊ ಇವಾಗ ಇವಾಗ ಫಿಸಿಕ್ಸಲ್ಲಿ ತುಂಬ ಜಾಸ್ತಿ ಕ್ವೆಶನ್ಸ್ಗಳು ಅಪ್ಲಿಕೇಶನ್ ಬೇಸ್ಡ್ ಕ್ವೆಶನ್ಸ್ಗಳು ಜಾಸ್ತಿ ಆಗ್ತಿದ್ದಾವೆ ಫ್ಯಾಕ್ಚುಯಲ್ ಕ್ವೆಶನ್ಸ್ಗಳು ತುಂಬ ಕಡಿಮೆ ಆಗ್ತಿದ್ದಾವೆ ಸೊ ನಾವು ಹೇಗೆ ನಮ್ಮ ತಲೆನ ಅಪ್ಲೈ ಮಾಡಿಬಿಟ್ಟು ಅಂದರೆ ನಮ್ಮ ಸ್ಕಿಲ್ ಅಪ್ಲೈ ಮಾಡಿಬಿಟ್ಟು ಅಪ್ಲಿಕೇಶನ್ ಕ್ವೆಶನ್ಸ್ನ ಅಟೆಂಡ್ ಮಾಡ್ತೀವಿ ಅದ್ರ ಬೇಸ್ ಮೇಲೆ ನಮಗೆ ಮಾರ್ಕ್ಸ್ಗಳು ಬರ್ತಾ ಹೋಗುತ್ತೆ ಸೊ ಇದನ್ನು ನೋಡ್ತಾ ಹೋಗೋಣ ಪ್ರತಿಯೊಂದು ಕಾನ್ಸೆಪ್ಟ್ಸ್ಗೂ ಒಂದಿಷ್ಟು ಅಪ್ಲಿಕೇಶನ್ಸ್ ಇರುತ್ತೆ ಅದನ್ನು ನೋಡ್ತಾ ಹೋಗೋಣ ಓಕೆ ನೆಕ್ಸ್ಟ್ ಇನ್ನೊಂದು ಕಾನ್ಸೆಪ್ಟ್ ಇನ್ನೊಂದು ಎಲ್ಲಿಂದ ಕ್ವೆಶನ್ಗಳು ಕೇಳ್ತಾ ಇದ್ದಾರೆ ಅಂತಂದರೆ ಫಾರ್ಮುಲಾ ಬೇಸ್ಡ್ ಕ್ವೆಶನ್ಸ್ ಅಂತ ಕರಿತೀವಿ ನಾವು ಸೊ ನಮಗೆ ಫಿಸಿಕ್ಸಲ್ಲಿ ತುಂಬ ಫಾರ್ಮುಲಾಗಳು ಬರ್ತಾ ಹೋಗ್ತಿದೆ ಸೊ ಫಾರ್ಮುಲಾಗಳು ಬರ್ತಾ ಇದ್ದಾವೆ ಆ ಫಾರ್ಮುಲಾನ ಹೆಂಗೆ ಅನಲೈಸ್ ಮಾಡಬೇಕು ಸೊ ಎಕ್ಸಾಂಪಲ್ ಒಂದು ಪೆಂಡುಲಮ್ ಇದೆ ಅಂತ ಅಂದ್ಕೊಳ್ಳಿ ಒಂದು ಲೋಲಕ ಇದೆ ಅಂತ ಅಂದ್ಕೊಳ್ಳಿ ಸೊ ಆ ಲೋಲಕ ಏನು ಮಾಡ್ತಾ ಇರುತ್ತೆ ಆಸೋಲೇಷನ್ ಮಾಡ್ತಾ ಇರುತ್ತೆ ಅಥವಾ ಆಂದೋಲನಗಳನ್ನ ಮಾಡ್ತಾ ಇದೆ ಅಂತ ಹೇಳ್ತೀವಿ ನಾವು ಸೊ ಈ ಪೆಂಡುಲಮ್ ಅಥವಾ ಲೋಲಕ ಒಂದು ಆಂದೋಲನ ಮಾಡ್ತಾ ಇದೆ ಹಾಗಾದರೆ ಆಂದೋಲನ ಸಮಯ ಅಂತ ಬಂದಾಗ ನಮಗೊಂದು ಒಂದು ಫಾರ್ಮುಲಾ ಬರ್ತಾ ಇರುತ್ತೆ ಆಂದೋಲನ ಸಮಯದ ಫಾರ್ಮುಲಾ ಟಿ ಈಸ್ ಈಕ್ವಲ್ ಟು 2π√L/g ಅಂತ ಒಂದು ಫಾರ್ಮುಲಾ ಬರ್ತಾ ಹೋಗುತ್ತೆ ಇದನ್ನ ನೆಕ್ಸ್ಟ್ ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಬಟ್ ಫಾರ್ಮುಲಾ ಇದೆ ಅಂತ ಒಂದು ಕಾನ್ಸೆಪ್ಟ್ ಹೇಳ್ತಾ ಇದ್ದೀನಿ ಅದನ್ನ ನೋಡ್ಕೊಳ್ಳಿ ಸೊ ಈ ರೀತಿ ಒಂದು ಫಾರ್ಮುಲಾಗಳು ಕೊಡ್ತಾರೆ ಆ ಫಾರ್ಮುಲಾದಲ್ಲಿ ಈ ಎಲ್ ಅಥವಾ ಉದ್ದವನ್ನು ಇಷ್ಟು ಪಟ್ಟು ಹೆಚ್ಚಿಗೆ ಮಾಡಿದಾಗ ಆಂದೋಲನ ಸಮಯದಲ್ಲಿ ಎಷ್ಟು ಪಟ್ಟು ಹೆಚ್ಚಿಗೆ ಆಗುತ್ತೆ ಅಂತ ಈ ರೀತಿ ಕ್ವೆಶನ್ನ ಕೇಳ್ತಾ ಹೋಗ್ತಾರೆ ನೀವು ಸೊ ಹಾಗಿದ್ರೆ ನಾವೇನು ಮಾಡ್ತಾ ಹೋಗ್ಬೇಕು ಇಲ್ಲಿ ಎಲ್ಲೇ ಫಿಸಿಕ್ಸಲ್ಲಿ ನಮ್ಗೆ ಫಾರ್ಮುಲಾ ಸಿಕ್ಕಾಗ ಆ ಫಾರ್ಮುಲಾನ ಹೆಂಗೆ ಅನಲೈಸ್ ಮಾಡಬೇಕು ಆ ಸ್ಕಿಲ್ನ ಬೆಳೆಸ್ಕೊಳ್ತಾ ಹೋಗಬೇಕು ಅದರಿಂದ ನಮ್ಗೆ ಏನು ಬರುತ್ತೆ ಕ್ವೆಶನ್ಗಳು ಬರ್ತಾ ಹೋಗುತ್ತೆ ಓಕೆ ಇದಾಯ್ತು ನೆಕ್ಸ್ಟ್ ಇನ್ನೊಂದು ಕಾನ್ಸೆಪ್ಟ್ ಬರುತ್ತೆ ಅಲ್ಲಿ ನಮ್ಗೆ ಏನಂತ ಹೇಳ್ತೀವಿ ಥಿಯರಮ್ ಅಥವಾ ನಾವು ಅದನ್ನ ಏನಂತ ಕರಿತೀವಿ ಲಾಸ್ ಅಂತ ಕರಿತೀವಿ ಲಾಸ್ ನಿಯಮಗಳು ಅಂತ ಕರಿತೀವಿ ನಿಯಮಗಳು ಸೊ ನಮಗೆ ಫಿಸಿಕ್ಸಲ್ಲಿ ತುಂಬ ನಿಯಮಗಳು ಬರ್ತಾ ಹೋಗುತ್ತೆ ಎಕ್ಸಾಂಪಲ್ ನ್ಯೂಟನ್ ಚಲನೆ ನಿಯಮ ಸೊ ನ್ಯೂಟನ್ಸ್ ಲಾ ಆಫ್ ಗ್ರಾವಿಟೇಷನ್ ಸೊ ಗುರುತ್ವದ ನಿಯಮ ನ್ಯೂಟನ್ ಗುರುತ್ವದ ನಿಯಮ ಕೆಪ್ಲರ್ ನಿಯಮಗಳು ಕೆಪ್ಲರ್ಸ್ ಲಾಸ್ ಈ ರೀತಿ ತುಂಬ ನಿಯಮಗಳು ಬರ್ತಾ ಹೋಗುತ್ತೆ ಅದರ ನಿಯಮನ ನಮಗೇನು ಕೇಳಲ್ಲ ಕ್ವೆಶನಲ್ಲಿ ಕ್ವೆಶನಲ್ಲಿ ನಮಗೇನು ಕೇಳ್ತಾರೆ ನಿಯಮದ ಮೇಲೆ ಇರುವಂಥ ಅನ್ವಯಗಳು ಅಥವಾ ಅಪ್ಲಿಕೇಶನ್ಸನ್ನು ನಮಗೆ ಕೇಳ್ತಾ ಹೋಗ್ತಾರೆ ಆ ನಿಯಮ ಏನು ಹೇಳುತ್ತೆ ಅದರ ಅಪ್ಲಿಕೇಶನ್ ಏನು ಹೇಳುತ್ತೆ ಅದನ್ನು ನಮಗೆ ಕ್ವೆಶನಲ್ಲಿ ಕೇಳ್ತಾ ಹೋಗ್ತಾರೆ ಸೊ ಫಿಸಿಕ್ಸ್ ಅಂತ ಬಂದಾಗ ನಾವು ಓದಬೇಕಾಗಿರೋದು ಫಸ್ಟು ಕಾನ್ಸೆಪ್ಟ್ಸಲ್ಲಿ ಇರುವಂಥ ಫ್ಯಾಕ್ಚುಯಲ್ಸು ಅದ್ರ ಮೇಲೆ ಇರುವಂಥ ಅಪ್ಲಿಕೇಶನ್ಸ್ ಅನ್ವಯಗಳು ಫಾರ್ಮುಲಾನ ಹೇಗೆ ಅನಲೈಸ್ ಮಾಡಬೇಕು ಅದನ್ನು ಅದಾದಮೇಲೆ ಲಾಸ್ ಅಲ್ಲಿರುವಂಥ ಅಪ್ಲಿಕೇಶನ್ ಪಾಠನ ನಾವು ಓದಬೇಕು ಇದು ಫಿಸಿಕ್ಸಲ್ಲಿ ನಾವು ಓದಬೇಕಾಗಿರುವಂಥ ಕಾನ್ಸೆಪ್ಟ್ಸ್ ಹಾಗೆ ಕೆಮಿಸ್ಟ್ರಿ ಮತ್ತು ಬಯಾಲಜಿ ಅಂತ ಬಂದಾಗ ಏನು ಓದಬೇಕು ಫಸ್ಟ್ ಅದನ್ನ ತಿಳ್ಕೊಳ್ಳೋಣ ಸೊ ಕೆಮಿಸ್ಟ್ರಿ ಅಂತ ಬಂದಾಗ ಅಲ್ಲೂ ನಮಗೆ ಕಾನ್ಸೆಪ್ಟ್ಸ್ಗಳು ಸಿಗ್ತಾ ಹೋಗುತ್ತೆ ಬಟ್ ಇಲ್ಲಿ ಕಾನ್ಸೆಪ್ಟ್ಸ್ ಇರೋದು ತುಂಬ ಕಡಿಮೆ ಫಿಸಿಕ್ಸ್ಗಿಂತ ಕಾನ್ಸೆಪ್ಟ್ಸ್ ತುಂಬ ಕಡಿಮೆ ಆ ಕಾನ್ಸೆಪ್ಟ್ಸ್ ಒಳಗಡೆ ಏನಿರುತ್ತೆ ಫ್ಯಾಕ್ಚುಯಲ್ ಕ್ವೆಶನ್ಸ್ ಇರುತ್ತೆ ಅದನ್ನು ನಾವು ಓದಬೇಕು ಫಾರ್ ಎಕ್ಸಾಂಪಲ್ ಸೊ ಕಾನ್ಸೆಪ್ಟ್ಸಲ್ಲಿ ಫ್ಯಾಕ್ಚುಯಲ್ನ ನಾವು ಓದಬೇಕು ಅದರಿಂದ ನಮಗೆ ಕ್ವೆಶನ್ಸ್ಗಳು ಬರ್ತಾಗುತ್ತೆ ಎಕ್ಸಾಂಪಲ್ ಇವಾಗ ಲೋಹೀಯ ಗುಣಲಕ್ಷಣಗಳನ್ನ ಓದ್ತಾ ಇರ್ತಾರೆ ಪ್ರಾಪರ್ಟೀಸ್ ಆಫ್ ಮೆಟಲ್ಸ್ ಅಂತ ಓದ್ತಾ ಇರ್ತಾರೆ ಸೊ ಲೋಹೀಯ ಗುಣಲಕ್ಷಣಗಳು ಏನು ಹೇಳುತ್ತೆ ಒಂದನೇ ಗುಣಲಕ್ಷಣ ಹೇಳುತ್ತೆ ಎಲ್ಲ ಲೋಹಗಳು ಸಾಮಾನ್ಯ ತಾಪಮಾನದಲ್ಲಿ ಘನ ಸ್ಥಿತಿಯಲ್ಲಿರುತ್ತೆ ಸೊ ಅಂದರೆ ರೂಮ್ ಟೆಂಪರೇಚರಲ್ಲಿ ಲೋಹಗಳೆಲ್ಲ ಸಾಲಿಡ್ ಸ್ಟೇಟಲ್ಲಿ ಇರುತ್ತೆ ಅಂತ ಹೇಳ್ತೀನಿ
ಬಟ್ ಅದರಲ್ಲಿ ಒಂದು ಎಕ್ಸೆಪ್ಷನ್ ಇದೆ. ಯಾವುದು ಎಕ್ಸೆಪ್ಷನು? ಮರ್ಕ್ಯುರಿ ಅಥವಾ ನಾವೇನು ಏನು ಕರಿತೀವಿ, ಪಾದರಸ ಅಂತ ಕರಿತೀವಿ. ಸೊ ಈ ಪಾದರಸದ ಏನು ಎಕ್ಸೆಪ್ಷನು ಏನಾಗಿರುತ್ತೆ ಇಲ್ಲಿ? ಇದು ಪಾದರಸ ಸಾಮಾನ್ಯ ತಾಪಮಾನದಲ್ಲಿ ಏನಾಗಿರುತ್ತೆ? ದ್ರವರ ಸ್ಥಿತಿಯಲ್ಲಿ ಇರುತ್ತೆ, ಲಿಕ್ವಿಡ್ ಫಾರ್ಮಲ್ಲಿ ಇರುತ್ತೆ. ಸೊ ಹಾಗಾದರೆ ಒಂದು ಎಕ್ಸೆಪ್ಷನ್ ಬಂತು, ತುಂಬ ಸಲ ಇದನ್ನೇ ಕ್ವಶನ್ ಕೇಳಿದ್ದಾರೆ. ಎಲ್ಲಿ ಬಂತು ಅದು? ಲೋಹೀಯ ಗುಣಲಕ್ಷಣಗಳನ್ನ ಓದ್ತಿರ್ಬೇಕಾದ್ರೆ ಫ್ಯಾಕ್ಚುಯಲ್ ಬರುತ್ತೆ, ಅಲ್ಲಿಂದ ನಿಮಗೆ ಕ್ವಶನ್ನ ಕೇಳಿದರು. ಈ ರೀತಿ ಕಾನ್ಸೆಪ್ಟ್ಸ್, ಕೆಮಿಸ್ಟ್ರಿಲಿ ಕಾನ್ಸೆಪ್ಟ್ಸ್ನ ಓದ್ತಿರ್ಬೇಕಾದ್ರೆ ಫ್ಯಾಕ್ಚುಯಲ್ಸ್ಗಳು ಬರ್ತಾ ಹೋಗುತ್ತೆ, ಅಲ್ಲಿಂದ ನಿಮಗೆ ಕ್ವಶನ್ಸ್ಗಳು ಬರುತ್ತೆ. ಇಲ್ಲಿ ಯೂಶ್ವಲಾಗಿ ಅಪ್ಲಿಕೇಶನ್ಸ್ ಕ್ವಶನ್ನ ಕೇಳೋದು ತುಂಬ ಕಡಿಮೆ, ಅಪ್ಲಿಕೇಶನ್ ಕ್ವಶನ್ನ ಕೇಳೋದು ತುಂಬ ಕಡಿಮೆ. ಅಪ್ಲಿಕೇಶನ್ ಕ್ವಶನ್ಗಳು ಬರ್ತಾ ಇದ್ದಾವೆ ಅಂತಂದರೆ ಎಲ್ಲಿ ಬರುತ್ತೆ? ಕೆಮಿಸ್ಟ್ರಿಯಲ್ಲಿ ನಮಗೆ ಒಂದು ಸ್ವಲ್ಪ ನಿಯಮಗಳು ಬರುತ್ತೆ, ಅಥವಾ ನಾವೇನಂತ ಕರಿತೀವಿ, ಲಾಸ್ ಅಂತ ಕರಿತೀವಿ ನಾವು, ಲಾಸ್ ಅಥವಾ ನಿಯಮಗಳು ಅಂತ ಕರಿತೀವಿ. ಸೊ ಈ ನಿಯಮಗಳಲ್ಲಿ ಒಂದಿಷ್ಟು ಅಪ್ಲಿಕೇಶನ್ಸ್ಗಳು ಬರುತ್ತೆ, ಅಲ್ಲಿಂದ ನಮಗೆ ಕ್ವಶನ್ಸ್ಗಳು ಕೇಳುವಂಥ ಚಾನ್ಸ್ ಇದೆ. ಹಾಗಾದರೆ ಇಲ್ಲಿ ಎಕ್ಸಾಂಪಲ್ ಏನು? ಸೊ ಐಡಲ್ ಗ್ಯಾಸ್ ಇಕ್ವೇಷನ್ ಅಂತ ಕರಿತೀವಿ ನಾವು. ಸೊ ಐಡಲ್ ಗ್ಯಾಸ್ ಇಕ್ವೇಷನ್ ಆಗ್ತಿರ್ಬೇಕಾದ್ರೆ ಒಂದು ನಾಲ್ಕು ಜನ ಸೈಂಟಿಸ್ಟ್ಗಳು ಬಂದುಬಿಟ್ಟು ಲಾಗಳನ್ನ ಅಥವಾ ನಿಯಮಗಳನ್ನ ಕೊಡ್ತಾ ಹೋಗ್ತಾರೆ. ಅದನ್ನು ನಾವು ಬಾಯ್ಲ್ಸ್ ಲಾ, ಚಾರ್ಲ್ಸ್ ಲಾ, ಅವಗ್ಯಾಡ್ರೋಸ್ ಲಾ ಅಂತ ಹೇಳ್ತಾ ಹೋಗ್ತೀವಿ. ಇವುಗಳ ನಿಯಮಗಳ ಮೇಲೆ ಅಥವಾ ಈ ಲಾಗಳ ಮೇಲೆ ಇರುವಂಥ ಅಪ್ಲಿಕೇಶನ್ನ ನಮಗೆ ಕೇಳ್ತಾ ಹೋಗ್ತಾರೆ. ಈ ರೀತಿ ಒಂದಿಷ್ಟು ಫಿಸಿಕ್ಸಲ್ಲಿ ಎಷ್ಟು ನಿಯಮಗಳು ಅಥವಾ ಲಾಸ್ಗಳು ಸಿಗ್ತಾ ಹೋಗ್ತವೆ, ಅಷ್ಟು ಜಾಸ್ತಿ ಏನಿಲ್ಲ, ತುಂಬ ಕಡಿಮೆ ಇರೋದು ಇಲ್ಲಿ ನಿಯಮಗಳು ಅಥವಾ ಲಾಸ್. ಅದ್ರ ಮೇಲೆ ಇರುವಂಥ ಅಪ್ಲಿಕೇಶನ್ಸನ್ನು ಒಂದೊಂದು ಸಲ ನಮಗೆ ಕೇಳಿರ್ತಾರೆ, ಹೀಗಾಗಿ ಅವನನ್ನು ಓದ್ಕೋಬೇಕು. ಓಕೆ, ನೆಕ್ಸ್ಟ್ ಇದಾಯಿತು ಕೆಮಿಸ್ಟ್ರಿಲಿ. ಸೊ ಬಯೋಲಜಿ ಅಂತ ಬಂದಾಗ, ಸೊ ಬಯೋಲಜಿಯಲ್ಲೂ ಕಾನ್ಸೆಪ್ಟ್ಸ್ ಇದೆ. ಸೊ ಬಯೋಲಜಿಯಲ್ಲಿ ತುಂಬ ಕಾನ್ಸೆಪ್ಟ್ಸ್ ಇದೆ. ಆ ಕಾನ್ಸೆಪ್ಟ್ಸಲ್ಲಿ ನಮಗೆ ಕೇಳುವಂಥ ಕ್ವಶನ್ಸ್ ಏನು? ಫ್ಯಾಕ್ಚುಯಲ್ ಕ್ವಶನ್ಸನ್ನೇ ಕೇಳ್ತಾರೆ, ಫ್ಯಾಕ್ಟ್ಸ್ಗಳನ್ನೇ ಕೇಳೋದು. ಫಾರ್ ಎಕ್ಸಾಂಪಲ್, ನೀವು ಬಯೋಲಜಿಯಲ್ಲಿ ಓದ್ತಿರ್ಬೇಕಾದ್ರೆ ಏನಂತ ಗೊತ್ತಿರ, ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಮತ್ತು ಎಕ್ಸೋಕ್ರೈನ್ ಗ್ಲ್ಯಾಂಡ್ಸ್, ನಾಳಗ್ರಂಥಿಗಳು, ನಿರ್ನಾಳ ಗ್ರಂಥಿಗಳು ಅಂತ ಓದ್ತಾ ಇರ್ತಾರೆ. ಸೊ ಅವಾಗ ಓದ್ತಿರ್ಬೇಕಾದ್ರೆ ಯಾವ ಗ್ರಂಥಿ ನಾಳಗ್ರಂಥಿಯಾಗೂ ವರ್ತಿಸುತ್ತೆ, ನಿರ್ನಾಳ ಗ್ರಂಥಿಯಾಗೂ ವರ್ತಿಸುತ್ತೆ ಅಂತ ನಿಮಗೆ ಫ್ಯಾಕ್ಚುಯಲ್ ಕ್ವಶನ್ಸನ್ನು ಕೇಳ್ತಾರೆ. ಹಾಗಾದರೆ ನಾಳಗ್ರಂಥಿ, ನಿರ್ನಾಳ ಗ್ರಂಥಿ, ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಮತ್ತು ಎಕ್ಸೋಕ್ರೈನ್ ಗ್ಲ್ಯಾಂಡ್ಸ್ ಅಂತ ಓದ್ತಿರ್ಬೇಕಾದ್ರೆ ಅದೊಂದು ಏನದು? ಒಂದು ಕಾನ್ಸೆಪ್ಟ್ ಅದು, ಅದೊಂದು ಕಾನ್ಸೆಪ್ಟ್. ಬಟ್ ಎರಡೂ ಥರ ವರ್ತಿಸುವಂಥ ಒಂದು ಅಂಗ ಇದೆ. ಆ ಅಂಗ ಯಾವುದು? ಪ್ಯಾಂಕ್ರಿಯಾಸ್ ಅಂತ ಕರಿತೀವಿ. ಆ ಪ್ಯಾಂಕ್ರಿಯಾಸ್ ಏನು ಮಾಡ್ತಾ ಇರುತ್ತೆ? ಎರಡೂ ಥರ, ನಾಳಗ್ರಂಥಿ ಮತ್ತು ನಿರ್ನಾಳ ಗ್ರಂಥಿಯಾಗೂ ವರ್ತಿಸುತ್ತೆ. ಅದನ್ನು ನಾವು ಫ್ಯಾಕ್ಚುಯಲ್ ಕ್ವಶನ್ ಅಂತ ಕರಿತೀವಿ ನಾವು. ತುಂಬ ಸಲ ಕೇಳಿರುವಂಥ ಕ್ವಶನ್ ಇದು. ಓಕೆ, ಹಾಗಾದರೆ ಏನಾಯಿತು? ಇದರಿಂದ ನಾವು ಏನು ಅರ್ಥ ಮಾಡ್ಕೊಂಡ್ವಿ? ಬಯೋಲಜಿಯಲ್ಲಿ ಕಾನ್ಸೆಪ್ಟ್ಸ್ ಇರುತ್ತೆ, ಬರೀ ಕಾನ್ಸೆಪ್ಟ್ಸ್ ಇರುತ್ತೆ, ಅದರಲ್ಲಿ ನಮ್ಗೆ ಕೇಳುವಂಥ ಕ್ವಶನ್ ಫ್ಯಾಕ್ಚುಯಲ್ ಕ್ವಶನ್ಸ್ ಅಷ್ಟೇ ಕೇಳ್ತಾರೆ. ಅಲ್ಲಿ ಯಾವುದೇ ಥರ ಅಪ್ಲಿಕೇಶನ್ ಕ್ವಶನು ಆ ಥರ ಏನೂ ಬರಲ್ಲ, ಅನ್ವಯಗಳ ಕ್ವಶನ್ ಯಾವುದೇ ಥರ ಬರಲ್ಲ. ಕೆಮಿಸ್ಟ್ರಿ ಅಂತ ಬಂದಾಗ ಕಾನ್ಸೆಪ್ಟ್ಸ್ ಇರುತ್ತೆ, ಅದರ ಮೇಲೆ ಫ್ಯಾಕ್ಚುಯಲ್ ಕ್ವಶನ್ಸ್ಗಳಿರುತ್ತೆ, ಒಂದಿಷ್ಟು ಲಾಸ್ಗಳು ಬರುತ್ತೆ, ಅದ್ರ ಮೇಲೆ ಅಪ್ಲಿಕೇಶನ್ಸ್ ಕ್ವಶನ್ಗಳು ಬರುತ್ತೆ. ಫಿಸಿಕ್ಸ್ ಅಂತ ಬಂದಾಗ ಕಾನ್ಸೆಪ್ಟ್ಸ್ ಇರುತ್ತೆ, ಅದರಲ್ಲಿ ಫ್ಯಾಕ್ಚುಯಲ್ ಕ್ವಶನ್ಸ್ ಕೇಳ್ತಾರೆ, ಅಪ್ಲಿಕೇಶನ್ ಕ್ವಶನ್ಸ್ ಕೇಳ್ತಾರೆ. ಇನ್ನೊಂದು ತುಂಬ ಇಂಪಾರ್ಟೆಂಟ್ ಇಲ್ಲಿ ಫಾರ್ಮುಲಾ ಬೇಸ್ಡ್ ಕ್ವಶನ್ಸ್ಗಳು ಇವಾಗಿವಾಗ ತುಂಬ ಜಾಸ್ತಿ ಬರ್ತಾ ಇದೆ, ಹೀಗಾಗಿ ಇದನ್ನು ನಾವು ನೋಡಬೇಕು. ಓಕೆ, ಇಷ್ಟು ಮೇನ್ ಆಗಿ ನಾವು ಏನು ಓದಬೇಕು, ಯಾವ ಥರ ಕ್ವಶನ್ ಬರ್ತಾ ಇದೆ ಅದನ್ನ ತಿಳ್ಕೊಂಡು ಮುಂದೆ ಹೋಗ್ತಾ ಹೋಗೋಣ. ಸೊ ಯಾವುದೋ ಒಂದು ಸಬ್ಜೆಕ್ಟು ಫಸ್ಟು ಓದ್ತಿರ್ಬೇಕಾದ್ರೆ ಕ್ವಶನ್ ಯಾವ ಥರ ಬರ್ತಾ ಇದೆ ಅದನ್ನು ತಿಳ್ಕೊಂಡು ಆಮೇಲೆ ಅದನ್ನ ಓದ್ತಾ ಹೋಗೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಹೀಗಾಗಿ ನಾವು ಸ್ಕೋರನ್ನು ಇಲ್ಲಿ ಜಾಸ್ತಿ ಮಾಡ್ಬೋದು. ಇದು ಎಲ್ಲರಿಗೂ ಅರ್ಥ ಆಗಿದೆ ಅಂತ ಹೇಳ್ಕೊಳ್ತೀನಿ. ಇದರಿಂದ ಮುಂದೆ ನಾವು ಫಸ್ಟು ಫಿಸಿಕ್ಸ್ನ ಕಂಪ್ಲೀಟ್ ಮಾಡಿ, ಒಂದಿಷ್ಟು ಇಂಪಾರ್ಟೆಂಟ್ ಆಗಿರುವಂಥ ಕಾನ್ಸೆಪ್ಟ್ಸ್ನ ತೊಗೊಂಡು ಫಿಸಿಕ್ಸ್ನ ಕಂಪ್ಲೀಟ್ ಮಾಡಿ, ಆಮೇಲೆ ಕೆಮಿಸ್ಟ್ರಿ, ಆಮೇಲೆ ಬಯಾಲಜಿ ಕಂಪ್ಲೀಟ್ ಮಾಡ್ತಾ ಹೋಗೋಣ. ಸೊ ನಿಮ್ಮ ಎಕ್ಸಾಮ್ಗೆ ಏನು ಇಂಪಾರ್ಟೆಂಟು ಅದನ್ನ ನೋಡ್ತಾ ಹೋಗೋಣ. ಓಕೆ, ಫಸ್ಟ್ ಫಿಸಿಕ್ಸಲ್ಲಿ ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಗಿರೋದು, ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಕಾನ್ಸೆಪ್ಟ್, ಅದು ನಾವು ವೇವ್ಸ್ ಅಥವಾ ತರಂಗಗಳು ಅಂತ ಏನು ಚಾಪ್ಟರ್ ಅಂತ ಹೇಳ್ತೀವಿ, ಅದು ತುಂಬ ಇಂಪಾರ್ಟೆಂಟ್ ಆಗಿರೋದು. ವೇವ್ಸ್, ತರಂಗಗಳು. ಸೊ ಎಕ್ಸಾಂಪಲ್, ಈ ವೇವ್ಸ್ ಅಥವಾ ತರಂಗಗಳಿಗೆ ಒಂದು ಎಕ್ಸಾಂಪಲ್ ಏನು? ಶಬ್ದದ ತರಂಗಗಳು ಅಥವಾ ನಾವು ಅದನ್ನ ಸೌಂಡ್ ವೇವ್ಸ್ ಅಂತ ಏನು ಕರಿತೀವಿ, ಅದಕ್ಕೊಂದು ಎಕ್ಸಾಂಪಲ್. ಬಟ್ ಆ ತರಂಗಗಳು ಅಂತ ಬಂದಾಗ ಈ ಶಬ್ದದ ವೇಗ ಆಯಿತು, ಶಬ್ದದ ತರಂಗಗಳಾಯಿತು, ಮತ್ತು ವಿದ್ಯುತ್ ಕಾಂತೀಯ ತರಂಗಗಳು ಅಥವಾ ಬೆಳಕಿನ ತರಂಗಗಳು ಅಂತ ಏನು ಕರಿತೀವಿ, ಲೈಟ್ ವೇವ್ಸ್, ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅಂತ ಏನು ಕರಿತೀವಿ, ಇದು ಇವಕ್ಕೆಲ್ಲ ಎಕ್ಸಾಂಪಲ್ಸ್ಗಳು ಬರ್ತವೆ. ಬಟ್ ಈ ತರಂಗಗಳನ್ನ ನಾವು ಮೇನಾಗಿ ವಿಭಜನೆ ಮಾಡ್ತಾ ಹೋಗ್ತೀವಿ, ವಿಧಗಳನ್ನಾಗಿ ಮಾಡ್ತಾ ಹೋಗ್ತೀವಿ. ಹೇಗೆ ವಿಧಗಳನ್ನಾಗಿ ಮಾಡ್ತಾ ಹೋಗ್ತೀವಿ, ಈ ಟೇಬಲ್ ನಿಮಗೆ ತುಂಬ ಇಂಪಾರ್ಟೆಂಟು, ಸ್ವಲ್ಪ ಕ್ಲೀನಾಗಿ ಅಬ್ಸರ್ವ್ ಮಾಡ್ತಾ ಹೋಗಿ. ವೇವ್ಸ್, ತರಂಗಗಳು ಅಂತ ಬಂದಾಗ ನಾವೇನು ಮಾಡ್ತಾ ಹೋಗ್ತೀವಿ, ಒಂದು ಮಾಧ್ಯಮದ ಆಧಾರದ ಮೇಲೆ, ಅಂದರೆ ನಾವು ಅದನ್ನ ಮೀಡಿಯಂ ಅಂತ ಕರಿತೀವಿ ನಾವು. ಸೊ ಮೀಡಿಯಂ, ಅಂತ ಕರಿತೀವಿ. ಸೊ ಬೇಸ್ಡ್ ಆನ್ ಮೀಡಿಯಂ ಅಥವಾ ಮಾಧ್ಯಮದ ಆಧಾರದ ಮೇಲೆ ನಾವು ತರಂಗಗಳನ್ನ ಎರಡು ವಿಧಗಳಾಗಿ ಮಾಡ್ತಾ ಬರ್ತೀವಿ, ವಿಂಗಡಿಸ್ತಾ ಬರ್ತೀವಿ. ಹೇಗೆ? ಯಾವ ತರಂಗಗಳು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಚಲಿಸಬೇಕಾದ್ರೆ ಮಧ್ಯದಲ್ಲಿ ಯಾವುದಾದ್ರೂ ಮಾಧ್ಯಮ ಬೇಕೇ ಬೇಕು ಅಂತ ಏನಾದರೂ ಇದ್ದರೆ
ಆ ತರಂಗಗಳನ್ನ ನಾವೇನಂತ ಕರಿತೀವಿ ಯಾಂತ್ರಿಕ ತರಂಗಗಳು ಅಂತ ಕರಿತೀವಿ ಯಾಂತ್ರಿಕ ತರಂಗಗಳು ಅಂತ ಕರಿತೀವಿ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಫಸ್ಟ್ ಫಸ್ಟ್ ಇದನ್ನ ಅರ್ಥ ಮಾಡ್ಕೊಳ್ಳೋಣ ಮೀಡಿಯಂ ಅಥವಾ ಮಾಧ್ಯಮ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ ಈ ಯಾವುದೇ ಪ್ರದೇಶದಲ್ಲಿ ಕಣಗಳು ಇದ್ದರೆ ಅದನ್ನ ನಾವೇನಂತ ಕರಿತೀವಿ ಮಾಧ್ಯಮ ಅಥವಾ ಮೀಡಿಯಂ ಅಂತ ಕರಿತೀವಿ ಪಾರ್ಟಿಕಲ್ಸ್ ಒಂದು ವಸ್ತುವಿನ ಒಳಗಡೆ ಪಾರ್ಟಿಕಲ್ಸ್ ಇರಬೇಕು ಅದನ್ನ ಮೀಡಿಯಂ ಅಥವಾ ಮಾಧ್ಯಮ ಅಂತ ಕರಿತೀವಿ ಹೇಗೆ ನೋಡಿ ಸೋ ನಾವು ಮೇನ್ ಆಗಿ ಹೇಳೋದು ಮೂರು ಮಾಧ್ಯಮಗಳು ಅಥವಾ ತ್ರೀ ಮೀಡಿಯಂ ಅಂತ ಹೇಳ್ತೀವಿ ಹೇಗೆ ಸಾಲಿಡ್ ಸಾಲಿಡ್ ಅಥವಾ ಘನ ಸ್ಥಿತಿ ಒಳಗಡೆ ಏನಿದೆ ಕಣಗಳಿದ್ದಾವೆ ಕಣಗಳು ಹೆಂಗಿದೆ ಒತ್ತೊತ್ತಾಗಿ ಜೋಡಣೆ ಆಗಿದೆ ಇಲ್ಲಿ ಕಣಗಳಿದ್ದಾವೆ ಅಥವಾ ಪಾರ್ಟಿಕಲ್ಸ್ ಇದೆ ಹೈಲಿ ಕಾಂಪ್ಯಾಕ್ಟ್ ನೇಚರ್ ಆಗಿ ಏನಾಗಿದೆ ಜೋಡಣೆ ಆಗಿದೆ ನೆಕ್ಸ್ಟ್ ಅದೇ ಲಿಕ್ವಿಡ್ ಅಂತ ಬಂದಾಗ ಸ್ವಲ್ಪ ದೂರ ದೂರ ಏನಾಗಿರುತ್ತೆ ಜೋಡಣೆ ಆಗಿರುತ್ತೆ ಆದರೂ ಇದರಲ್ಲಿ ಪಾರ್ಟಿಕಲ್ಸ್ ಇದೆ ಬಟ್ ಪಾರ್ಟಿಕಲ್ಸ್ ಏನಾಗಿದೆ ಅಥವಾ ಕಣಗಳು ಏನಾಗಿದೆ ಸ್ವಲ್ಪ ದೂರ ದೂರದಲ್ಲಿ ಜೋಡಣೆ ಆಗಿದೆ ಹೀಗಾಗಿ ಇದನ್ನು ನಾವು ಏನಂತ ಕರಿತೀವಿ ಇನ್ನೊಂದು ಮಾಧ್ಯಮ ದ್ರವ ಮಾಧ್ಯಮ ಅಂತ ಕರಿತೀವಿ ನಾವು ಇನ್ನೊಂದು ಇದೆ ಅನಿಲ ಮಾಧ್ಯಮ ಸೋ ಅನಿಲ ಮಾಧ್ಯಮದಲ್ಲಿ ತುಂಬ ದೂರ ಇರ್ತವೆ ತುಂಬ ದೂರ ಇರ್ತವೆ ಬಟ್ ತುಂಬ ದೂರ ಇದ್ರೂ ಇದರೊಳಗಡೆ ಏನಾಗಿದೆ ಕಣಗಳಿದ್ದಾವೆ ಪಾರ್ಟಿಕಲ್ಸ್ ಇದೆ ಹೀಗಾಗಿ ಇದು ಒಂದು ನಾವು ಏನಂತ ಕರಿತೀವಿ ಮಾಧ್ಯಮ ಅಂತ ಕರಿತೀವಿ ಅನಿಲ ಮಾಧ್ಯಮ ಅಥವಾ ಗ್ಯಾಸಿಯಸ್ ಮೀಡಿಯಂ ಅಂತ ಕರಿತೀವಿ ನಾವು ಸೊ ನಮಗೇನು ಗೊತ್ತಾಯಿತು ಯಾವುದ್ರೊಳಗಡೆ ಕಣಗಳಿರ್ತವೆ ಅಥವಾ ಪಾರ್ಟಿಕಲ್ಸ್ ಇರ್ತವೆ ಅವುಗಳನ್ನೆಲ್ಲ ನಾವೇನಂತ ಕರಿತೀವಿ ಮಾಧ್ಯಮ ಅಂತ ಕರಿತೀವಿ ನಾವು ಮೀಡಿಯಂ ಅಂತ ಕರಿತೀವಿ ಹಾಗಾದ್ರೆ ನಮಗೆ ಇವಾಗ ಸಿಗ್ತಾ ಇರೋದು ಎಷ್ಟು ಮೀಡಿಯಂ ಸಿಗ್ತಾ ಇದೆ ಮೂರು ಮೀಡಿಯಂ ಅಥವಾ ಮೂರು ಮಾಧ್ಯಮಗಳು ಸಿಗ್ತಾ ಇದೆ ಸಾಲಿಡ್ ಲಿಕ್ವಿಡ್ ಗ್ಯಾಸ್ ಘನ ದ್ರವ ಅನಿಲ ಮಾಧ್ಯಮಗಳು ಅಂತ ಕರಿತೀವಿ ನಾವು ಓಕೆ ಇನ್ನೊಂದಿದೆ ಅದರೊಳಗಡೆ ಯಾವುದೇ ಥರ ಕಣಗಳೇ ಇಲ್ಲ ಅಂದರೆ ಆಪ್ಷನ್ಸ್ ಆಫ್ ಪಾರ್ಟಿಕಲ್ಸ್ ಅಂತ ಏನು ಹೇಳ್ತೀವಿ ಅದನ್ನ ನಾವು ಇದರೊಳಗಡೆ ಯಾವುದೇ ಥರ ಕಣಗಳೇ ಇಲ್ಲ ಪಾರ್ಟಿಕಲ್ಸೇ ಇಲ್ಲ ಹೀಗಾಗಿ ಇದನ್ನ ನಾವೇನು ಕರಿತೀವಿ ನಿರ್ವಾತ ಪ್ರದೇಶ ಅಥವಾ ಅದನ್ನೇ ನಾವು ವ್ಯಾಕ್ಯೂಮ್ ಅಂತ ಕರಿತೀವಿ ನಾವು ಸೊ ನಿರ್ವಾತ ಪ್ರದೇಶ ಅಥವಾ ಅದನ್ನೇ ನಾವೇನು ಕರಿತೀವಿ ವ್ಯಾಕ್ಯೂಮ್ ಅಂತ ಕರಿತೀವಿ ಸೊ ಹೀಗಾಗಿ ಇದನ್ನು ನಾವು ಮಾಧ್ಯಮ ಅಲ್ಲ ಅಂತ ಕನ್ಸಿಡರ್ ಮಾಡ್ತಾ ಬರ್ತೀವಿ ಆಪ್ಷನ್ಸ್ ಆಫ್ ಮೀಡಿಯಂ ಅಂತ ಕನ್ಸಿಡರ್ ಮಾಡ್ತಾ ಬರ್ತೀವಿ ಸೊ ವ್ಯಾಕ್ಯೂಮ್ ಇಸ್ ಆಪ್ಷನ್ಸ್ ಆಫ್ ಮೀಡಿಯಂ ಪಾರ್ಟಿಕಲ್ಸ್ ಇಲ್ಲ ಅನ್ನೋದಕ್ಕೆ ಇದನ್ನು ಒಂದು ಮಾಧ್ಯಮ ಅಂತ ಕನ್ಸಿಡರ್ ಮಾಡಲ್ಲ ನಾವು ಓಕೆ ಹಾಗಾದ್ರೆ ನಮಗಿರುವಂಥ ಮಾಧ್ಯಮಗಳು ಸಾಲಿಡ್ ಲಿಕ್ವಿಡ್ ಆ್ಯಂಡ್ ಗ್ಯಾಸ್ ಇದಿಷ್ಟು ಮಾಧ್ಯಮಗಳು ಇದು ಮಾಧ್ಯಮ ಅಲ್ಲ ಅಥವಾ ನಿರ್ವಾತ ಪ್ರದೇಶ ಅಂತ ಕರಿತೀವಿ ನಾವು ಓಕೆ ಇವಾಗ ತರಂಗಗಳು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಚಲಿಸಬೇಕಾದ್ರೆ ಈ ಮಾಧ್ಯಮಗಳಲ್ಲಿ ಈ ಮೂರು ಮಾಧ್ಯಮ ಯಾವುದು ಘನ ದ್ರವ ಅನಿಲ ಮೂರು ಮಾಧ್ಯಮಗಳಲ್ಲಿ ಯಾವುದಾದ್ರೂ ಒಂದು ಮಾಧ್ಯಮ ಮಧ್ಯದಲ್ಲಿ ಬೇಕೇ ಬೇಕು ಚಲಿಸಬೇಕು ಅಂತಂದರೆ ಆ ಥರದ ತರಂಗಗಳನ್ನ ನಾವು ಯಾಂತ್ರಿಕ ತರಂಗಗಳು ಅಂತ ಕರಿತೀವಿ ದ ವೇವ್ಸ್ ವಿಚ್ ರಿಕ್ವೈರ್ ಮೀಡಿಯಂ ಟು ಟ್ರಾವೆಲ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್ ದೇ ಆರ್ ಕಾಲ್ಡ್ ಅಸ್ ಮೆಕ್ಯಾನಿಕಲ್ ವೇವ್ಸ್ ಅವನ್ನ ನಾವೇನು ಕರಿತೀವಿ ಮೆಕ್ಯಾನಿಕಲ್ ವೇವ್ಸ್ ಅಂತ ಹೇಳ್ತೀವಿ ಅಂದರೆ ಮೀನಿಂಗ್ ಏನಾಯಿತು ಅರ್ಥ ಮಾಡ್ಕೊಳ್ಳಿ ಎಕ್ಸಾಂಪಲ್ ಇಂದ ಅರ್ಥ ಮಾಡ್ಕೊಳ್ತಾ ಹೋಗೋಣ ಎಕ್ಸಾಂಪಲ್ ಸೌಂಡ್ ವೇವ್ಸ್ ಅಥವಾ ನಾವು ಅದನ್ನ ಏನು ಕರಿತೀವಿ ಶಬ್ದ ತರಂಗಗಳು ಅಂತ ಕರಿತೀವಿ ಸೌಂಡ್ ವೇವ್ಸ್ ಅಥವಾ ಅದನ್ನ ನಾವು ಶಬ್ದ ತರಂಗಗಳು ಅಂತ ಹೇಳ್ತೀವಿ ಸೊ ಏನಾಗಿರುತ್ತೆ ನೋಡಿ ಇವಾಗ ನಾನು ಇಲ್ಲಿ ನಿಂತ್ಕೊಂಬಿಟ್ಟು ಪಾಠ ಮಾಡ್ತಿದ್ದೀನಿ ಸೊ ನೀವು ಮುಂದೆ ಕೂತ್ಕೊಂಬಿಟ್ಟು ಕೇಳ್ತಾ ಇದ್ದೀರಿ ಅಂತ ಅನ್ಕೊಳ್ಳಿ ಸೊ ಇಲ್ಲಿ ನಾನು ನಿಂತ್ಕೊಂಬಿಟ್ಟು ಪಾಠ ಮಾಡ್ತೀನಿ ಇಲ್ಲಿ ಕೂತ್ಕೊಂಬಿಟ್ಟು ಕೇಳ್ತಾ ಇದ್ದೀರಿ ಕೇಳ್ತಿರ್ಬೇಕಾದ್ರೆ ಏನಾಗಿರುತ್ತೆ ನಾನಿಲ್ಲಿ ಶಬ್ದದ ತರಂಗಗಳನ್ನ ಪ್ರೊಡ್ಯೂಸ್ ಮಾಡಿಬಿಟ್ಟು ಅಥವಾ ಉತ್ಪಾದನೆ ಮಾಡಿಬಿಟ್ಟು ಬಿಡ್ತಾ ಇದ್ದೀನಿ ಅದು ಬಂದುಬಿಟ್ಟು ನಿಮ್ಮ ಕಿವಿಗೆ ಕೇಳಿಸ್ತಾ ಇದೆ ಸೊ ಶಬ್ದದ ತರಂಗಗಳು ಈ ಪಾಯಿಂಟಿಂದ ಈ ಪಾಯಿಂಟಿಗೆ ಚಲಿಸ್ತಾ ಇದೆ ಅಂತಂದರೆ ಮಧ್ಯದಲ್ಲಿ ಯಾವುದೋ ಒಂದು ಮೀಡಿಯಂ ಇದೆ ಯಾವುದೋ ಒಂದು ಮಾಧ್ಯಮ ಇದೆ ಆ ಮಾಧ್ಯಮ ಏನು ಗಾಳಿ ಮಾಧ್ಯಮ ಅಥವಾ ಅನಿಲ ಮಾಧ್ಯಮ ಅಂತ ಕರಿತೀವಿ ಸೊ ಏರ್ ಮೀಡಿಯಂ ಇದೆ ಆ ಏರ್ ಮೀಡಿಯಂ ಒಳಗಡೆ ಏನಿದೆ ಪಾರ್ಟಿಕಲ್ಸ್ ಅಥವಾ ಕಣಗಳಿದೆ ಆ ಕಣಗಳ ಮೂಲಕ ಅದು ಚಲಿಸಿ ಹೋಗ್ತಾ ನಿಮಗೆ ಬಂದ್ಬಿಟ್ಟು ಸೇರ್ತಾ ಇದೆ ಒಂದು ವೇಳೆ ಅಬ್ಸರ್ವ್ ಮಾಡಿ ನಾವು ಸ್ಪೇಸಿಗೆ ಹೋಗಿದ್ದೀವಿ ಅಥವಾ ಅಂತರಿಕ್ಷದಲ್ಲಿ ಹೋಗ್ಬಿಟ್ಟು ಕೂತಿದ್ದೀವಿ ಅಂತರಿಕ್ಷದಲ್ಲಿ ನಾನು ಹೋಗ್ಬಿಟ್ಟು ಪಾಠ ಮಾಡ್ತಾ ಇದ್ದೀನಿ ನೀವು ಕೂತ್ಕೊಂಬಿಟ್ಟು ಕೇಳ್ತಾ ಇದ್ದೀರಾ ನಾನು ಎಷ್ಟೇ ಜೋರಾಗಿ ಒದರಿದ್ರು ನಿಮ್ಗೆ ಕೇಳಿಸೋದಿಲ್ಲ ಯಾಕೆ ಕೇಳಿಸೋದಿಲ್ಲ ಅಲ್ಲಿ ಏನಿದೆ ಮಧ್ಯದಲ್ಲಿ ಯಾವುದೇ ಥರ ಕಣಗಳಿಲ್ಲ ಅಥವಾ ಅದೇ ನಾವೊಂದು ಕರಿತೀವಿ ನಿರ್ವಾತ ಪ್ರದೇಶ ಅಂತ ಕರಿತೀವಿ ನಾವು ವ್ಯಾಕ್ಯೂಮ್ ಅಂತ ಕರಿತೀವಿ ನಾವು ಯಾವಾಗ ಅದು ನಿರ್ವಾತ ಪ್ರದೇಶ ಇರುತ್ತೆ ವ್ಯಾಕ್ಯೂಮ್ ಇರುತ್ತೆ ಅಲ್ಲಿ ಯಾವುದೇ ಥರ ಕಣಗಳಿಲ್ಲ ಹೀಗಾಗಿ ಕಣಗಳು ಇಲ್ಲಾರ್ದಕ್ಕೆ ಆ ಸೌಂಡ್ ವೇವ್ಸ್ ಅಥವಾ ಶಬ್ದದ ತರಂಗಗಳು ನನ್ನಿಂದ ಚಲಿಸಿ ನಿಮಗೆ ಬರೋದೇ ಇಲ್ಲ ಸೊ ಹಾಗಿದ್ರೆ ಏನಾಯ್ತು ಇಲ್ಲಿ ಶಬ್ದದ ತರಂಗಗಳು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಚಲಿಸಬೇಕು ಅಂತಂದರೆ ಮಧ್ಯದಲ್ಲಿ ಏನು ಬೇಕು ಒಂದು ಮಾಧ್ಯಮ ಬೇಕೇ ಬೇಕು ಅದು ಯಾವುದಾದ್ರೂ ಆಗಿರ್ಬೋದು ಘನ ಮಾಧ್ಯಮ ಆದರೂ ಆಗಿರ್ಬೋದು ದ್ರವ ಮಾಧ್ಯಮ ಆದರೂ ಆಗಿರ್ಬೋದು ಅಥವಾ ಅನಿಲ ಮಾಧ್ಯಮ ಆದರೂ ಆಗಿರ್ಬೋದು ಸಾಲಿಡ್ ಲಿಕ್ವಿಡ್ ಗ್ಯಾಸ್ ಮೀಡಿಯಂ ಬೇಕೇ ಬೇಕು ಯಾವುದಕ್ಕೆ ಶಬ್ದದ ತರಂಗಗಳು ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ ಟ್ರಾವೆಲ್ ಮಾಡಲಿಕ್ಕೆ ಸೌಂಡ್ ವೇವ್ಸ್ ಟ್ರಾವೆಲ್ ಮಾಡಲಿಕ್ಕೆ ಬೇಕೇ ಬೇಕು ಹೀಗಾಗಿ ಅಂಥ ವೇವ್ಸ್ ಅಥವಾ ಅಂಥ ತರಂಗಗಳಿಗೆ ನಾವೇನಂತ ಕರಿತೀವಿ ಮೆಕ್ಯಾನಿಕಲ್ ವೇವ್ಸ್ ಅಂತ ಹೇಳ್ತೀವಿ ಹಾಗಾದರೆ ಮೆಕ್ಯಾನಿಕಲ್ ವೇವ್ಸ್ ಅಥವಾ ಯಾಂತ್ರಿಕ ತರಂಗಗಳು ಅಂದರೆ ಏನು ಯಾವ ತರಂಗಗಳು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಚಲಿಸಲಿಕ್ಕೆ
ಮಧ್ಯದಲ್ಲಿ ಒಂದು ಮಾಧ್ಯಮ ಬೇಕೇ ಬೇಕು ಅಂತ ಏನಾದರೂ ಇದ್ದರೆ ಅಂಥ ತರಂಗಗಳಿಗೆ ನಾವೆಂದು ಕರಿತೀವಿ ಯಾಂತ್ರಿಕ ತರಂಗಗಳು ಅಥವಾ ಮೆಕ್ಯಾನಿಕಲ್ ವೇವ್ಸ್ ಅಂತ ಕರಿತೀವಿ. ಸೊ ಎಕ್ಸಾಂಪಲ್ ಯಾವುದಾಯ್ತು ಗೊತ್ತಾಯ್ತು ನಿಮಗೆ? ಸೌಂಡ್ ವೇವ್ಸ್. ಸೌಂಡ್ ವೇವ್ಸ್ ಗೊತ್ತಾಯ್ತು. ಓಕೆ, ಇನ್ನೊಂದು ಥರದ ಏನು ತರಂಗಗಳು ಅಂತ ಏನು ಕರಿತೀವಿ, ಅದಕ್ಕೆ ಮಾಧ್ಯಮದ ಅಗತ್ಯನೇ ಇಲ್ಲ. ಅಂದರೆ ಮೀಡಿಯಂ ರಿಕ್ವೈರ್ಮೆಂಟ್ ಇಲ್ಲ, ಮೀಡಿಯಂ ಇಲ್ಲದೇ ಅದೇನಾಗುತ್ತೆ ಚಲಿಸ್ತಾ ಹೋಗುತ್ತೆ. ಅಂಥವನ್ನ ನಾವೇನು ಕರಿತೀವಿ ನಾನ್ ಮೆಕ್ಯಾನಿಕಲ್ ವೇವ್ಸ್. ಅಂಥವನ್ನ ನಾವು ನಾನ್ ಮೆಕ್ಯಾನಿಕಲ್ ವೇವ್ಸ್ ಅಥವಾ ಯಾಂತ್ರಿಕವಲ್ಲದ ತರಂಗಗಳು ಅಂತ ಕರಿತೀವಿ. ಯಾಂತ್ರಿಕವಲ್ಲದ ತರಂಗಗಳು ಅಂತ ಕರಿತೀವಿ. ಸೊ ನಾನ್ ಮೆಕ್ಯಾನಿಕಲ್ ವೇವ್ಸ್ ಅಥವಾ ಯಾಂತ್ರಿಕವಲ್ಲದ ತರಂಗಗಳು. ಅಂದರೆ ಮೀನಿಂಗ್ ಏನಾಯಿತು ನೋಡ್ಕೊಳ್ಳಿ, ಒಂದು ತರಂಗ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಚಲಿಸಬೇಕಾದ್ರೆ ಮಧ್ಯದಲ್ಲಿ ಯಾವುದೇ ಮಾಧ್ಯಮ ಅವಶ್ಯಕತೆ ಇಲ್ಲ. ಸೊ ದ ವೇವ್ಸ್ ಡಸ್ ನಾಟ್ ರಿಕ್ವೈರ್ ಎನಿ ಮೀಡಿಯಮ್ ಟು ಟ್ರಾವೆಲ್ ಫ್ರಾಮ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್. ದಟ್ ಈಸ್ ಕಾಲ್ಡ್ ಅಸ್ ನಾನ್ ಮೆಕ್ಯಾನಿಕಲ್ ವೇವ್ಸ್. ಓಕೆ, ಹಾಗೆ ಮಧ್ಯದಲ್ಲಿ ಮಾಧ್ಯಮದ ಅವಶ್ಯಕತೆ ಇಲ್ಲ. ಸೊ ಅಂದರೆ ಸಾಲಿಡ್, ಘನ, ದ್ರವ, ಅನಿಲ, ಸಾಲಿಡ್, ಲಿಕ್ವಿಡ್, ಗ್ಯಾಸ್, ಯಾವುದೇ ಮಾಧ್ಯಮದ ಅವಶ್ಯಕತೆ ಇಲ್ಲ. ಇದು ಇಲ್ಲ ಅಂದ್ರೂ ಅದೇನಾಗುತ್ತೆ, ನಿರ್ವಾತ ಪರಿಸ್ಥಿತಿಯಲ್ಲಿ ಚಲಿಸುತ್ತೆ ಅಂತ ಅದರ ಇನ್ನೊಂದು ಮೀನಿಂಗು. ಸೊ ಹಾಗಿದ್ರೆ ಇದ್ರ ಇನ್ನೊಂದು ಮೀನಿಂಗ್ ಏನು, ನಾನ್ ಮೆಕ್ಯಾನಿಕಲ್ ವೇವ್ಸ್ ಅಥವಾ ಯಾಂತ್ರಿಕವಲ್ಲದ ತರಂಗಗಳ ಮೀನಿಂಗ್ ಇನ್ನೊಂದು ಮೀನಿಂಗ್ ಏನು, ಇದು ಈ ಥರದ ತರಂಗಗಳು ನಿರ್ವಾತ ಪ್ರದೇಶದಲ್ಲಿ ಅಥವಾ ವ್ಯಾಕ್ಯೂಮಲ್ಲಿ ಚಲಿಸುತ್ತೆ ಅಂತ ಮೀನಿಂಗು. ಅದು ಇಂಡೈರೆಕ್ಟ್ ಮೀನಿಂಗ್. ಓಕೆ, ಹಾಗಾದರೆ ಎಕ್ಸಾಂಪಲ್ ನೋಡೋಣ. ಎಕ್ಸಾಂಪಲ್ ಯಾವುದಿಲ್ಲಿ? ಸೊ ಬೆಳಕಿನ ತರಂಗಗಳು ಅದನ್ನು ಲೈಟ್ ವೇವ್ಸ್ ಅಂತ ಕರಿತೀವಿ. ಬೆಳಕಿನ ತರಂಗಗಳು ಲೈಟ್ ವೇವ್ಸ್. ಇನ್ನೊಂದಿದೆ ಎಕ್ಸಾಂಪಲ್, ಯಾವುದು? ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅಥವಾ ನಾವು ವಿದ್ಯುತ್ ಕಾಂತೀಯ ತರಂಗಗಳು ಅಂತ ಹೇಳ್ತೀವಿ. ಸೊ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅಂತ ಹೇಳ್ತೀನಿ. ಹಾಗಾದರೆ ಇವು ಬೆಳಕಿನ ತರಂಗಗಳು ಅಥವಾ ವಿದ್ಯುತ್ ಕಾಂತೀಯ ತರಂಗಗಳು, ಇವನು ನಾನ್ ಮೆಕ್ಯಾನಿಕಲ್ ವೇವ್ಸ್, ಯಾಂತ್ರಿಕವಲ್ಲದ ತರಂಗಗಳು ಅಂತ ಕರಿತೀವಿ. ಯಾಕೆ? ಇವುಗಳು ಚಲಿಸಬೇಕಾದ್ರೆ ಮಧ್ಯದಲ್ಲಿ ಯಾವುದೇ ಥರ ಮೀಡಿಯಂ ಅಥವಾ ಮಾಧ್ಯಮದ ಅವಶ್ಯಕತೆ ಇಲ್ಲ. ಹೀಗಾಗಿ ಇವನು ಯಾಂತ್ರಿಕವಲ್ಲದ ತರಂಗಗಳು ಅಂತ ಕರಿತೀವಿ. ಬೆಸ್ಟ್ ಎಕ್ಸಾಂಪಲ್ ಹೇಗೆ ನೋಡ್ತೀರಾ ಇದನ್ನ ನೋಡಿ. ಇವಾಗ ಸೂರ್ಯನಿಂದ ನಮಗೇನು ಬರ್ತಾ ಹೋಗುತ್ತೆ, ಬೆಳಕಿನ ಕಿರಣಗಳು ಅಥವಾ ಬೆಳಕಿನ ತರಂಗಗಳು ಬರ್ತಾ ಹೋಗುತ್ತೆ. ಸೊ ಇಲ್ಲಿ ಸೂರ್ಯ ಇದ್ದಾನೆ, ಸೂರ್ಯನಿಂದ ಬೆಳಕಿನ ತರಂಗಗಳು ಬರ್ತಾ ಇದೆ. ಬರ್ತಿರಬೇಕಾದ್ರೆ ಅದು ಭೂಮಿ ಮೇಲೆ ಬಂದುಬಿಟ್ಟು ಹೇಗೆ ಬಂದುಬಿಟ್ಟು ಬೀಳುತ್ತೆ ನೋಡಿ. ಸೊ ಭೂಮಿಯ ಸುತ್ತ ಏನಿದೆ, ಅಟ್ಮಾಸ್ಫಿಯರ್ ಇದೆ ಅಥವಾ ನಾವು ವಾತಾವರಣ ಅಂತ ಏನು ಕರಿತೀವಿ ಅದಿದೆ. ಇದಾದಮೇಲೆ ಮುಂದೆ ಇರೋದು ಸ್ಪೇಸ್. ಹಾಗಾದರೆ ಸ್ಪೇಸನ್ನು ಏನಂತ ಕನ್ಸಿಡರ್ ಮಾಡ್ತೀವಿ ನಾವು, ಅದನ್ನ ಏನಂತ ಕನ್ಸಿಡರ್ ಮಾಡ್ತೀವಿ, ನಿರ್ವಾತ ಪ್ರದೇಶ ಅಥವಾ ವ್ಯಾಕ್ಯೂಮ್ ಅಂತ ಕನ್ಸಿಡರ್ ಮಾಡ್ತಾ ಬರ್ತೀವಿ. ಹಾಗಾದರೆ ಸೂರ್ಯನಿಂದ ಉತ್ಪಾದನೆ ಆಗಿರುವಂಥ ಬೆಳಕು ಸನ್ಲೈಟ್ ಅಂತ ಏನು ಹೇಳ್ತೀವಿ, ಆ ಸನ್ಲೈಟ್ ಈ ಸ್ಪೇಸ್ ಅಥವಾ ವ್ಯಾಕ್ಯೂಮ್ ಮೂಲಕ, ಸ್ಪೇಸಲ್ಲಿ ಒಳಗಡೆ ಇರೋ ವ್ಯಾಕ್ಯೂಮ್ ಅಥವಾ ನಿರ್ವಾತ ಪ್ರದೇಶದ ಮೂಲಕ ಪಾಸ್ ಆಗಿ ಈ ರೀತಿ ಚಲಿಸ್ತಾ ಭೂಮಿ ಮೇಲೆ ಬಂದುಬಿಟ್ಟು ಬೀಳ್ತಾ ಇದೆ. ಹಾಗಾದರೆ ಇಲ್ಲಿ ಸ್ಪೇಸಲ್ಲಿ ಏನಿದೆ, ವ್ಯಾಕ್ಯೂಮ್ ಅಥವಾ ಅದು ಮೀಡಿಯಂ ಇಲ್ಲ, ಅಂದರೆ ಯಾವುದೇ ಥರದ ಕಣಗಳಿಲ್ಲ. ಸೊ ಕಣಗಳಿಲ್ಲ ಅಂತಂದ್ರೂ ಸೂರ್ಯನ ಬೆಳಕು ಇಲ್ಲಿ ಚಲಿಸಿ ಭೂಮಿ ಮೇಲೆ ಬಂದುಬಿಟ್ಟು ಬೀಳ್ತಾ ಇದೆ. ಹಾಗಾದ್ರೆ ಇಲ್ಲಿ ಯಾವುದೇ ಥರ ಕಣಗಳಿಲ್ಲ ಅಂದರೂ ಚಲಿಸ್ತಾ ಇದೆ ಅಂತಂದರೆ ಇದಕ್ಕೆ ಯಾವುದೇ ಮಾಧ್ಯಮದ ಅವಶ್ಯಕತೆ ಇಲ್ಲ. ಮಾಧ್ಯಮ ಇಲ್ಲ ಅಂದರೂ ಅದೇನಾಗುತ್ತೆ, ಚಲಿಸ್ಬಿಟ್ಟು ಬಂದ್ಬಿಟ್ಟು ಬೀಳ್ತಾ ಇದೆ. ಹೀಗಾಗಿ ಅದನ್ನ ಏನು ಕರಿತೀವಿ, ನಾನ್ ಮೆಕ್ಯಾನಿಕಲ್ ಅಥವಾ ಯಾಂತ್ರಿಕವಲ್ಲದ ತರಂಗಗಳು ಅಂತ ಕರಿತೀವಿ. ಇದು ಫಸ್ಟು ಕ್ಲಾರಿಟಿ ಗೊತ್ತಿರಬೇಕು. ತರಂಗಗಳನ್ನ ಮಾಧ್ಯಮದ ಆಧಾರದ ಮೇಲೆ, ಮೀಡಿಯಂ ರಿಕ್ವೈರ್ಮೆಂಟ್ ಬೇಸ್ ಮೇಲೆ ಎರಡು ರೀತಿ ವಿಧಗಳಾಗಿ ಮಾಡ್ತೀವಿ. ಒಂದು ಯಾಂತ್ರಿಕ ತರಂಗಗಳು ಮೆಕ್ಯಾನಿಕಲ್ ವೇವ್ಸ್, ಇನ್ನೊಂದು ನಾನ್ ಮೆಕ್ಯಾನಿಕಲ್ ವೇವ್ಸ್ ಯಾಂತ್ರಿಕವಲ್ಲದ ತರಂಗಗಳು. ಇದು ಮೀಡಿಯಂ ಬೇಕೇ ಬೇಕು ಅಥವಾ ಮಾಧ್ಯಮ ಬೇಕೇ ಬೇಕು, ಅದನ್ನು ನಾವು ಯಾಂತ್ರಿಕ ತರಂಗಗಳು ಅಂತ ಕರಿತೀವಿ. ಮಾಧ್ಯಮ ಇಲ್ಲ ಅಂದರೂ ಚಲಿಸುತ್ತೆ, ಅದನ್ನು ನಾವು ನಾನ್ ಮೆಕ್ಯಾನಿಕಲ್ ವೇವ್ಸ್ ಅಥವಾ ಯಾಂತ್ರಿಕವಲ್ಲದ ತರಂಗಗಳು ಅಂತ ಕರಿತೀವಿ. ಓಕೆ, ಸೊ ಇದಿಷ್ಟು ಅರ್ಥ ಆಗಿದೆ ಅಂತ ಹೇಳ್ಕೊತೀನಿ. ನೆಕ್ಸ್ಟು ಇನ್ನೊಂದು ವಿಧವನ್ನು ಮಾಡ್ತಾ ಬರ್ತೀವಿ. ಸೊ ಇನ್ನೊಂದು ಥರದ ವಿಧವನ್ನಾಗಿ ಮಾಡ್ತಾ ಬರ್ತೀವಿ. ಅದು ಯಾವುದರ ಆಧಾರದ ಮೇಲೆ ತರಂಗನ ಇನ್ನೊಂದು ವಿಧವಾಗಿ ಮಾಡ್ತಾ ಬರ್ತೀವಿ ಅಂದರೆ, ಅದನ್ನು ನಾವು ಚಲನೆಯ ಆಧಾರದ ಮೇಲೆ, ಅಂದರೆ ಯಾವ ರೀತಿ ತರಂಗಗಳು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಚಲನೆ ಮಾಡ್ತಾ ಹೋಗ್ತವೆ, ಅದರ ಆಧಾರದ ಮೇಲೆ ತರಂಗಗಳನ್ನ ಮತ್ತೆ ಎರಡು ವಿಧಗಳಾಗಿ ಮಾಡ್ತಾ ಬರ್ತೀವಿ ನಾವು. ಸೊ ಹೇಗೆ? ಸೊ ಚಲನೆಯ ಆಧಾರದ ಮೇಲೆ, ಸೊ ಅದನ್ನು ನಾವು ಪ್ರಾಪಗೇಷನ್ ಅಂತ ಕರಿತೀವಿ ನಾವು. ಪ್ರಾಪಗೇಷನ್, ಸೊ ಬೇಸ್ಡ್ ಆನ್ ದಿ ಪ್ರಾಪಗೇಷನ್ ಅಥವಾ ಚಲನೆಯ ಆಧಾರದ ಮೇಲೆ ನಾವು ತರಂಗಗಳನ್ನ ಮತ್ತೆ ಎರಡು ವಿಧಗಳಾಗಿ ಮಾಡ್ತಾ ಬರ್ತೀವಿ. ಹೇಗೆ ನೋಡಿ, ಒಂದು ವಿಧ ಅದನ್ನು ನಾವೇನು ಕರ್ತೀವಿ, ಟ್ರಾನ್ಸ್ಫರ್ಸ್ ವೇವ್ಸ್ ಅಥವಾ ಅದನ್ನೇ ನಾವೇನು ಕರಿತೀವಿ, ಅಡ್ಡ ತರಂಗಗಳು ಅಂತ ಕರಿತೀವಿ.
ಅಡ್ಡ ತರಂಗಗಳು. ಇನ್ನೊಂದು ಅದನ್ನು ನಾನು ಕರಿತೀನಿ ಲಾಂಜಿಟ್ಯೂಡ್ನಲ್ ವೇವ್ಸ್ ಅಥವಾ ನೀಲ ತರಂಗಗಳು ಅಂತ ಕರಿತೀನಿ. ಲಾಂಜಿಟ್ಯೂಡ್ನಲ್ ವೇವ್ಸ್, ಲಾಂಜಿಟ್ಯೂಡಿನಲ್ ವೇವ್ಸ್ ಅಥವಾ ಅದನ್ನು ನಾವು ಕನ್ನಡದಲ್ಲಿ ಅಂತ ಕರಿತೀವಿ ನೀಲ ತರಂಗಗಳು ಅಂತ ಕರಿತೀವಿ. ನೀಲ ತರಂಗಗಳು, ನೀಲ ತರಂಗಗಳು ಅಂತ ಕರಿತೀವಿ. ಸೊ ಅಡ್ಡ ತರಂಗಗಳು, ನೀರ ತರಂಗಗಳು ಯಾವುದರ ಆಧಾರದ ಮೇಲೆ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಹೇಗೆ ತರಂಗಗಳು ಚಲಿಸುತ್ತೆ ಅದರ ಆಧಾರದ ಮೇಲೆ ನಾವು ಈ ರೀತಿ ಎರಡು ವಿಧಗಳಾಗಿ ಮಾಡ್ತಾ ಬರ್ತೀವಿ. ಓಕೆ, ಸೊ ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ನಾವು ಒಂದಿಷ್ಟು ಎಕ್ಸಾಂಪಲ್ಸನ್ನು ತೊಗೊಳ್ತಾ ಹೋಗೋಣ. ನೋಡಿ, ಫಸ್ಟ್ ಎಕ್ಸಾಂಪಲ್ ಲಾಂಜಿಟ್ಯೂಡ್ನಲ್ ವೇವ್ಸ್ಗೆ ಎಕ್ಸಾಂಪಲ್ ಅಥವಾ ನೀಳ ತರಂಗಗಳಿಗೆ ಎಕ್ಸಾಂಪಲ್ ಏನು ಬರುತ್ತೆ? ಸೌಂಡ್ ವೇವ್ಸ್, ಸೌಂಡ್ ವೇವ್ಸ್ ಅಥವಾ ಅದನ್ನು ಅಂತ ಹೇಳ್ತೀವಿ ಶಬ್ದ ತರಂಗಗಳು ಅಂತ ಕರಿತೀವಿ. ಶಬ್ದ ತರಂಗಗಳು ಅಂತ ಕರಿತೀವಿ, ಶಬ್ದ ತರಂಗ. ಹಾಗಾದರೆ ಶಬ್ದ ತರಂಗಗಳು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಚಲಿಸಬೇಕಾದ್ರೆ ಯಾವ ಆಧಾರದ ಮೇಲೆ ಚಲಿಸುತ್ತೆ? ಲಾಂಜಿಟ್ಯೂಡ್ನಲ್ ವೇವ್ಸ್ ಅಥವಾ ನೀಳ ತರಂಗಗಳ ಆಧಾರದ ಮೇಲೆ ಚಲಿಸುತ್ತೆ. ಹಾಗಂದರೆ ಏನು? ಫಸ್ಟ್ ಅರ್ಥ ಮಾಡ್ಕೊಂಡು ಆಮೇಲೆ ಅಡ್ಡ ತರಂಗಕ್ಕೆ ಬರೋಣ. ನೆಕ್ಸ್ಟ್ ಏನಾಗುತ್ತೆ ಅಲ್ಲಿ? ಸೊ ನೀಳ ತರಂಗಗಳು ಅಥವಾ ನಾವು ಅದನ್ನೇನು ಲಾಂಜಿಟ್ಯೂಡ್ನಲ್ ವೇವ್ಸ್ ಅಂತ ಏನು ಹೇಳ್ತೀವಿ, ಲಾಂಜಿಟ್ಯೂಡ್ನಲ್ ವೇವ್ಸ್ ಹೇಗೆ ಚಲಿಸುತ್ತೆ ನೋಡಿ. ಶಬ್ದದ ತರಂಗಗಳು, ಇವಾಗ ನಾನು ಇಲ್ಲಿ ನಿಂತ್ಕೊಂಬಿಟ್ಟು ಪಾಠ ಮಾಡ್ತಿದ್ದೀನಿ, ಸೊ ಇಲ್ಲಿ ಕೂತ್ಕೊಂಬಿಟ್ಟು ನೀವು ಕೇಳ್ತಾ ಇದ್ದೀರಾ ಅಂತ ಅನ್ಕೊಳ್ಳಿ. ಇವಾಗ ಶಬ್ದದ ತರಂಗಗಳು ಚಲಿಸಬೇಕು ಅಂದರೆ ಮಧ್ಯದಲ್ಲಿ ಏನು ಬೇಕು? ಒಂದು ಮಾಧ್ಯಮ ಬೇಕೇ ಬೇಕು. ಹಾಗಾದರೆ ಮಾಧ್ಯಮ ಇದೆ ಅಂತಂದರೆ ಇಲ್ಲೇನೈತೆ, ಪಾರ್ಟಿಕಲ್ಸ್ ಇರುತ್ತೆ ಅಥವಾ ಕಣಗಳಿರ್ತವೆ ಅಂತ ಅಂದ್ಕೊಳ್ಳಿ. ಸೊ ಇಲ್ಲಿ ನನ್ನ ಮತ್ತು ನಿಮ್ಮ ಮಧ್ಯದಲ್ಲಿ ಏನಿದೆ, ಕಣಗಳು ಅಥವಾ ಪಾರ್ಟಿಕಲ್ಸ್ ಇದ್ದಾವೆ ಅಂತ ಅಂದ್ಕೊಳ್ಳಿ. ನಾನು ಇವಾಗ ಶಬ್ದವನ್ನು ಉತ್ಪಾದನೆ ಮಾಡಿ ಬಿಟ್ಟ ತಕ್ಷಣ ಏನಾಗಿರುತ್ತೆ ಅಂದರೆ, ನಾನು ನನ್ನ ಪಕ್ಕದಲ್ಲೇ ಇರುವಂಥ ಫಸ್ಟ್ ಪಾರ್ಟಿಕಲ್ಸ್ ಅಥವಾ ಒಂದನೇ ಕಣಕ್ಕೆ ಶಕ್ತಿನ ಕೊಟ್ಟಿದ್ದೀನಿ ಅಂತ ಅರ್ಥ. ನಾನು ಇದಕ್ಕೆ ನನ್ನ ಒಳಗಡೆ ಇರುವಂಥ ಶಕ್ತಿನ ಉತ್ಪಾದನೆ ಮಾಡಿಬಿಟ್ಟು ಫಸ್ಟ್ ಪಾರ್ಟಿಕಲ್ಸ್ಗೆ ಕೊಟ್ಟಿದ್ದೀನಿ ಅಂತ ಅರ್ಥ. ಸೊ ನಾನು ಹಾಗಿದ್ರೆ ಇದಕ್ಕೆ ಶಕ್ತಿ ಕೊಟ್ಟ ತಕ್ಷಣ, ಎನರ್ಜಿ ಕೊಟ್ಟ ತಕ್ಷಣ, ಶಕ್ತಿಯನ್ನು ಕೊಟ್ಟ ತಕ್ಷಣ ಫಸ್ಟ್ ಪಾರ್ಟಿಕಲ್ ಏನಿದೆ, ಕಣಗಳೇನಿದೆ, ಕಂಪನ ಮಾಡಲಿಕ್ಕೆ ಶುರು ಮಾಡುತ್ತೆ, ವೈಬ್ರೇಷನ್ ಆಗಲಿಕ್ಕೆ ಶುರುವಾಗುತ್ತೆ. ಸೊ ಯಾವಾಗ ಅದು ಕಂಪನ ಮಾಡಲಿಕ್ಕೆ ಶುರುವಾಗುತ್ತೆ, ಹೋಗ್ಬಿಟ್ಟು ನೆಕ್ಸ್ಟ್ ಪಾರ್ಟಿಕಲ್ ಅಥವಾ ಕಣಕ್ಕೆ ಡಿಕ್ಕಿ ಹೊಡೆಯುತ್ತೆ. ಹಾಗಾದರೆ ಡಿಕ್ಕಿ ಹೊಡೆದ ತಕ್ಷಣ ಇದರಲ್ಲಿರುವಂಥ ಎನರ್ಜಿ ಇದಕ್ಕೆ ಪಾಸ್ ಆಗುತ್ತೆ. ನೆಕ್ಸ್ಟ್ ಇದು ವೈಬ್ರೇಷನ್ ಸ್ಟಾರ್ಟ್ ಆಗುತ್ತೆ. ಇದು ವೈಬ್ರೇಷನ್ ಅಥವಾ ಕಂಪನ ಮಾಡ್ತಿರ್ಬೇಕಾದ್ರೆ ನೆಕ್ಸ್ಟ್ ಕಣಕ್ಕೆ ಅಥವಾ ಪಾರ್ಟಿಕಲ್ಸ್ಗೆ ಡಿಕ್ಕಿ ಹೊಡೆಯುತ್ತೆ. ಹಾಗಾದರೆ ಇದರ ಒಳಗಡೆ ಇರುವಂಥ ಎನರ್ಜಿ ಇದಕ್ಕೆ ಪಾಸ್ ಆಗುತ್ತೆ. ಇದೇ ರೀತಿ ಪ್ರತಿಯೊಂದು ಕಣಗಳು ಎನರ್ಜಿನ ತಗೊಂಡು, ಶಕ್ತಿನ ತಗೊಂಡು ಕಂಪನವನ್ನು ಸೃಷ್ಟಿಸಬೇಕಾದ್ರೆ ನೆಕ್ಸ್ಟ್ ಕಣಕ್ಕೆ ಅಥವಾ ಪಾರ್ಟಿಕಲ್ಸ್ಗೆ ಡಿಕ್ಕಿ ಹೊಡೆದಾಗ ಅದಕ್ಕೆ ಎನರ್ಜಿ ಟ್ರಾನ್ಸ್ಫರ್ ಆಗಿ ನಿಮ್ಮ ಕಡೆಗೆ ಏನು ಬಂದ್ಬಿಟ್ಟು ಸೇರುತ್ತೆ, ಆ ಎನರ್ಜಿ ಅಥವಾ ಶಕ್ತಿ ಬಂದ್ಬಿಟ್ಟು ಸೇರುತ್ತೆ. ಅದರಿಂದ ನಿಮ್ಮ ಕಿವಿಯಲ್ಲಿ ಶಬ್ದದ ತರಂಗಗಳು ಬಂದ್ಬಿಟ್ಟು ಸೇರ್ತದೆ, ಕೇಳಿಸ್ತಾ ಇದೆ. ಹಾಗಾದರೆ ಏನಾಗ್ತದೆ? ಇಲ್ಲಿರುವಂಥ ಕಣಗಳು, ಪಾರ್ಟಿಕಲ್ಸ್ ಇಲ್ಲಿಗೆ ಬರ್ತಾ ಇಲ್ಲ, ಏನಾಗ್ತದೆ? ಇಲ್ಲಿರುವಂಥ ಕಣಗಳಲ್ಲಿರುವಂಥ ಎನರ್ಜಿ ಒಂದೊಂದಕ್ಕೆ ಟ್ರಾನ್ಸ್ಫರ್ ಆಗಿ ಅದು ಬಂದ್ಬಿಟ್ಟು ಸೇರ್ತಾ ಇದೆ ಹೊರತು ಕಣಗಳು ಬಂದ್ಬಿಟ್ಟು ಸೇರ್ತಾ ಇಲ್ಲ. ಬರೀ ಕಣಗಳು ಅವುಗಳ ಪ್ಲೇಸಲ್ಲಿ ಮಾತ್ರ ಕಂಪನವನ್ನು ಸೃಷ್ಟಿಸುತ್ತೆ. ಅದರ ಆಧಾರದ ಮೇಲೆ ಎನರ್ಜಿ ಅಷ್ಟೇ ಏನಾಗ್ತಾ ಹೋಗುತ್ತೆ, ಟ್ರಾನ್ಸ್ಫರ್ ಆಗ್ತಾ ಬರುತ್ತೆ. ಓಕೆ, ಇವಾಗ ಅಬ್ಸರ್ವ್ ಮಾಡಿ, ಇಲ್ಲಿರುವಂಥ ಕಣಗಳು ಅಥವಾ ಪಾರ್ಟಿಕಲ್ಸ್ ವೈಬ್ರೇಷನ್ ಅಥವಾ ಕಂಪನ ಆಗುವ ಡೈರೆಕ್ಷನ್, ದಿಕ್ಕು, ಯಾವ ದಿಕ್ಕಿನಲ್ಲಿ ಏನಾಗುತ್ತೆ ವೈಬ್ರೇಷನ್ ಅಥವಾ ಕಂಪನಗಳನ್ನು ಸೃಷ್ಟಿ ಮಾಡುತ್ತೆ ನೋಡಿ. ಸೊ ಇಲ್ಲಿರುವಂಥ ಪಾರ್ಟಿಕಲ್ಸು ವೈಬ್ರೇಷನ್ ಈ ಡೈರೆಕ್ಷನ್ ಆಗ್ತದೆ, ಅದನ್ನು ಹಾರಿಜಾಂಟಲ್ ಡೈರೆಕ್ಷನ್ ಅಂತ ಕರಿತೀವಿ. ಹಾಗಾದರೆ ವೈಬ್ರೇಷನ್ ಆಗೋದು ಈ ಡೈರೆಕ್ಷನಲ್ಲಿ ಅಥವಾ ಕಂಪನ ಆಗೋದು ಈ ಡೈರೆಕ್ಷನಲ್ಲಿ ಕಂಪನ ಆಗ್ತದೆ. ನೆಕ್ಸ್ಟ್, ಸೊ ಇಲ್ಲಿಂದ ಇಲ್ಲಿವರೆಗೆ ಸೌಂಡ್ ವೇವ್ಸ್ ಟ್ರಾವೆಲ್ ಆಗ್ತಾ ಇರೋದು ಅಥವಾ ಶಬ್ದದ ತರಂಗಗಳು ಚಲನೆ ಆಗ್ತಾ ಇರೋದು ಯಾವ ಡೈರೆಕ್ಷನಲ್ಲಿ ಚಲನೆ ಆಗ್ತದೆ ನೋಡಿ. ಈ ಪ್ಲೇಸಿಂದ ಈ ಪ್ಲೇಸ್ಗೆ ಚಲನೆ ಆಗಬೇಕು ಅಂದರೆ ಯಾವಾಗಲೂ ಹಾರಿಜಾಂಟಲ್ ಡೈರೆಕ್ಷನಲ್ಲೇ ಚಲನೆ ಆಗಬೇಕು, ಈ ರೀತಿಯೇ ಚಲನೆ ಆಗಬೇಕು. ಎಡದಿಂದ ಬಲಕ್ಕೆ ಚಲನೆ ಆಗ್ತಾಯಿದೆ. ಹಾಗಾದರೆ ಚಲನೆ ಆಗ್ತದೆ ಅಂದರೆ ಸೌಂಡ್ ವೇವ್ಸ್ ಈ ರೀತಿ ಚಲನೆ ಆಗ್ತದೆ, ವೈಬ್ರೇಷನ್ ಅದರೊಳಗಡೆ ಇರುವಂಥ ಪಾರ್ಟಿಕಲ್ಸ್ ಅಥವಾ ಕಣಗಳ ವೈಬ್ರೇಷನ್ ಅದು ಹಾರಿಜಾಂಟಲ್ ಡೈರೆಕ್ಷನಲ್ಲೇ ಇದೆ. ಇವಾಗ ಎರಡೂ ಹಾರಿಜಾಂಟಲ್ ಡೈರೆಕ್ಷನಲ್ಲೇ ಇರೋದ್ರಿಂದ, ಎರಡು ಹಾರಿಜಾಂಟಲ್ ಡೈರೆಕ್ಷನಲ್ಲೇ ಇರೋದ್ರಿಂದ ಇವುಗಳ ಮಧ್ಯದಲ್ಲಿರುವಂಥ ಆ್ಯಂಗಲ್ ಎಷ್ಟು? ಎರಡು ಸಮಾಂತರ ರೇಖೆಗಳು, ಪ್ಯಾರಲೈನ್ಸ್. ಹೀಗಾಗಿ ಎರಡು ಪ್ಯಾರಲೈನ್ಸ್ ಇರೋದ್ರಿಂದ ಮಧ್ಯದಲ್ಲಿರುವಂಥ ಆ್ಯಂಗಲ್ ಎಷ್ಟಿರುತ್ತೆ? 0 degree ಆ್ಯಂಗಲ್ ಇರುತ್ತೆ. ಅಬ್ಸರ್ವ್ ಮಾಡಿ, ಒಂದು ತರಂಗವು ಚಲಿಸ್ತಿರಬೇಕಾದ್ರೆ ಈ ರೀತಿ ಚಲಿಸ್ತಾ ಇದೆ, ಅದ್ರ ಮಧ್ಯದಲ್ಲಿರುವಂಥ ಪಾರ್ಟಿಕಲ್ಸ್ ಅಥವಾ ಕಣಗಳು ವೈಬ್ರೇಷನ್ ಅಥವಾ ಏನು ಕಂಪನ ಸೃಷ್ಟಿ ಮಾಡ್ತಾ ಇದೆಯಲ್ಲ, ಈ ಡೈರೆಕ್ಷನಲ್ಲಿ ಕಂಪನ ಸೃಷ್ಟಿ ಮಾಡ್ತಾ ಇದೆ. ಹೀಗಾಗಿ ಎರಡರ ಮಧ್ಯದಲ್ಲಿ ಇರುವಂಥ ಆ್ಯಂಗಲ್ ಎಷ್ಟಿದೆ? 0 degree ಆ್ಯಂಗಲ್ ಇದೆ. ಯಾವಾಗ ಇವೆರಡರ ಮಧ್ಯದಲ್ಲಿ 0 degree ಆ್ಯಂಗಲ್ ಇರುತ್ತೆ, ಅಂತಹ ತರಂಗಗಳನ್ನ ನಾವೇನಂತ ಕರಿತೀವಿ? ನೀಳ ತರಂಗಗಳು ಅಥವಾ ಲಾಂಜಿಟ್ಯೂಡ್ನಲ್ ವೇವ್ಸ್ ಅಂತ ಕರಿತೀವಿ.
ಏನಾಯಿತು ಇನ್ನೊಂದ್ಸಲ ಅರ್ಥ ಮಾಡ್ಕೊಳ್ಳಿ. ತರಂಗಗಳು ಚಲಿಸುವುದು ಮತ್ತು ಕಣಗಳ ಕಂಪನ ಅವುಗಳ ಮಧ್ಯದಲ್ಲಿರುವಂಥ ಆ್ಯಂಗಲು ಜೀರೋ ಡಿಗ್ರಿ ಆ್ಯಂಗಲ್ ಏನಾದರೂ ಇದ್ದರೆ ಅವಾಗ ಆ ಥರದ ತರಂಗಗಳನ್ನ ನಾವು ಕರಿತೀವಿ ನೀಳ ತರಂಗಗಳು ಅಥವಾ ಲಾಂಜಿಟ್ಯೂಡ್ನಲ್ ವೇವ್ಸ್ ಅಂತ ಕರಿತೀವಿ ನಾವು. ದ ಆ್ಯಂಗಲ್ ಬಿಟ್ವೀನ್ ಮೂಮೆಂಟ್ ಆಫ್ ದಿ ವೇವ್ಸ್ ಆ್ಯಂಡ್ ವೈಬ್ರೇಷನ್ ಆಫ್ ದಿ ಪಾರ್ಟಿಕಲ್ಸ್ ಶುಡ್ ಬಿ ಜೀರೋ ಡಿಗ್ರಿ. ಇವೆರಡರ ಮೊದಲು ಜೀರೋ ಡಿಗ್ರಿ ಆ್ಯಂಗಲ್ ಇರಬೇಕು. ಓಕೆ, ಇದನ್ನ ನಾವು ಲಾಂಜಿಟ್ಯೂಡ್ನಲ್ ವೇವ್ಸ್ ಅಂತ ಕರಿತೀವಿ. ಹಾಗಾದರೆ ಈ ಡಯಾಗ್ರಾಮ್ ನೀವು ಸ್ಕೂಲ್ ಬುಕ್ಸಲ್ಲಿ ನೋಡಿರ್ತೀರಾ, ಒಂದು ಟ್ಯೂನಿಂಗ್ ಫೋರ್ಕ್ ಅಂತ ಇರುತ್ತೆ, ಈ ರೀತಿ ಟ್ಯೂನಿಂಗ್ ಫೋರ್ಕ್ ಅಂತ ಇರುತ್ತೆ. ಈ ಟ್ಯೂನಿಂಗ್ ಫೋರ್ಕ್ನ ತೊಗೊಂಡ್ಬಿಟ್ಟು ಹೊಡೆದ್ಬಿಟ್ಟು ಹಿಡಿದಾಗ ಸೊ ವೈಬ್ರೇಷನ್ ಆಗಲಿ ಸ್ಟಾರ್ಟ್ ಆಗುತ್ತೆ. ಈ ವೈಬ್ರೇಷನಿಂದ ಏನು ಉತ್ಪಾದನೆ ಆಗುತ್ತೆ, ಸೌಂಡ್ ವೇವ್ಸ್ ಅಥವಾ ಶಬ್ದದ ತರಂಗಗಳು ಉತ್ಪಾದನೆ ಆಗುತ್ತೆ. ಆ ಶಬ್ದದ ತರಂಗಗಳನ್ನ ಈ ರೀತಿ ತೋರಿಸಿರ್ತಾರೆ. ಹಾಗಾದರೆ ಶಬ್ದದ ತರಂಗಗಳು ಯಾವಾಗಲೂ ಈ ರೀತಿ ಚಲಿಸ್ತಾ ಇರುತ್ತೆ ಅಂತ ಅರ್ಥ. ಅಂದರೆ ಮೀನಿಂಗ್ ಏನಾಯಿತು, ನೀಳ ತರಂಗಗಳು ಅಥವಾ ಲಾಂಜಿಟ್ಯೂಡಲ್ ವೇವ್ಸ್ ಯಾವಾಗಲೂ ಈ ರೀತಿ ಚಲಿಸ್ತಾ ಇರುತ್ತೆ. ಹಾಗಾದರೆ ಇದನ್ನು ಈ ಪೋರ್ಷನ್ ಅಥವಾ ಈ ಜಾಗವನ್ನು ನಾವೇನು ಕರಿತೀವಿ, ಕಾಂಪ್ರೆಷನ್ ರೇರ್ಫ್ರ್ಯಾಕ್ಷನ್. ಸೊ ಇದನ್ನು ನಾವೇನು ಕರಿತೀವಿ ಕಾಂಪ್ರೆಷನ್, ಇದನ್ನು ಸಂಕೋಚನೆ. ಈ ಪ್ರದೇಶವನ್ನು ನಾವೇನು ಕರಿತೀವಿ ವ್ಯಾಕೋಚನೆ ಅಂತ ಕರಿತೀವಿ ನಾವು, ಅಥವಾ ರೇರ್ಫ್ರ್ಯಾಕ್ಷನ್ ಅಂತ ಕರಿತೀವಿ ನಾವು. ರೇರ್ಫ್ರ್ಯಾಕ್ಷನ್ ಅಥವಾ ಅದನ್ನೇನಂತ ಕರಿತೀವಿ ವ್ಯಾಕೋಚನೆ ಅಂತ ಕರಿತೀವಿ ನಾವು, ವ್ಯಾಕೋಚನೆ. ಹಾಗಾದರೆ ಇಲ್ಲೊಂದು ಕಾಂಪ್ರೆಷನ್ ಇದೆ, ಇಲ್ಲಿ ರೇರ್ಫ್ರ್ಯಾಕ್ಷನ್ ಇದೆ. ಕಾಂಪ್ರೆಷನ್ ರೇರ್ಫ್ರ್ಯಾಕ್ಷನ್, ಕಾಂಪ್ರೆಷನ್ ರೇರ್ಫ್ರ್ಯಾಕ್ಷನ್. ಸೊ ಸಂಕೋಚನೆ ವ್ಯಾಕೋಚನೆಗಳ ಹೆಲ್ಪಿಂದ ಸೌಂಡ್ ವೇವ್ಸ್ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಚಲಿಸ್ತಾ ಹೋಗುತ್ತೆ. ಇದನ್ನು ನಾವೇನು ಕರಿತೀವಿ ನೀಳ ತರಂಗಗಳು ಅಥವಾ ಲಾಂಜಿಟ್ಯೂಡಲ್ ವೇವ್ಸ್ ಅಂತ ಹೇಳ್ತೀವಿ ನಾವು. ಎಲ್ಲರಿಗೂ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಲಾಂಜಿಟ್ಯೂಡಲ್ ವೇವ್ಸ್ ಅಥವಾ ನೀಳ ತರಂಗಗಳು ಯಾವುದರ ಹೆಲ್ಪಿಂದ ಚಲಿಸುತ್ತೆ, ಕಾಂಪ್ರೆಷನ್ ರೇರ್ಫ್ರ್ಯಾಕ್ಷನ್ ಸಂಕೋಚನೆ ವ್ಯಾಕೋಚನೆಗಳ ಹೆಲ್ಪಿಂದ ಏನಾಗುತ್ತೆ, ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಚಲಿಸ್ತಾ ಹೋಗುತ್ತೆ. ಓಕೆ, ನೆಕ್ಸ್ಟ್ ಒನ್, ಇನ್ನೊಂದು ಅದನ್ನು ನಾವಂತ ಹೇಳಿದ್ವಿ ಟ್ರಾನ್ಸ್ಫರ್ಸ್ ವೇವ್ಸ್ ಅಥವಾ ಅದೇ ನಾವು ಅಡ್ಡ ತರಂಗಗಳು ಅಂತ ಕರಿತೀವಿ, ಅಡ್ಡ ತರಂಗಗಳು ಅಂತ ಹೇಳ್ತೀವಿ. ಸೊ ಹಾಗಾದರೆ ಅಡ್ಡ ತರಂಗಗಳು ಹೇಗೆ ಚಲಿಸುತ್ತೆ ನೋಡಿ. ಇಲ್ಲೇನು ಹೇಳಿದ್ವಿ, ವೇವ್ಸ್ ಚಲಿಸ್ಬೇಕಾದ್ರೆ, ತರಂಗಗಳು ಚಲಿಸ್ಬೇಕಾದ್ರೆ ಹಾರಿಜಾಂಟಲ್ ಚಲಿಸ್ತಾ ಇರುತ್ತೆ. ಪಾರ್ಟಿಕಲ್ಸ್ ವೈಬ್ರೇಷನ್ ಆಗ್ತಿರ್ಬೇಕಾದ್ರೆ ಅಥವಾ ಕಂಪನ ಆಗ್ತಿರ್ಬೇಕಾದ್ರೆ ಅದು ಹಾರಿಜಾಂಟಲ್ ವೈಬ್ರೇಷನ್ ಆಗ್ತಿರುತ್ತೆ ಅಂತ ಹೇಳ್ತೀನಿ. ಬಟ್ ಇಲ್ಲಿ ಆ ರೀತಿ ಅಲ್ಲ, ಇಲ್ಲೇನಾಗ್ತಾ ಇರುತ್ತೆ, ವೇವ್ಸ್ ಚಲಿಸ್ಬೇಕಾದ್ರೆ ಹಾರಿಜಾಂಟಲ್ ಡೈರೆಕ್ಷನಲ್ಲಿ ಚಲಿಸುತ್ತೆ. ಬಟ್ ಅಲ್ಲಿರುವಂಥ ಮಧ್ಯದಲ್ಲಿರುವಂಥ ಕಣಗಳ ಕಂಪನಗಳು ಯಾವಾಗಲೂ ವರ್ಟಿಕಲ್ ಡೈರೆಕ್ಷನಲ್ಲಿ ಕಂಪನಗಳನ್ನ ಸೃಷ್ಟಿಸ್ತಾ ಹೋಗುತ್ತೆ. ಸೊ ವರ್ಟಿಕಲ್ ಡೈರೆಕ್ಷನಲ್ಲಿ ಏನಾಗ್ತಾ ಇರುತ್ತೆ, ಅಲ್ಲಿರುವಂಥ ಕಣಗಳು ಅಥವಾ ಪಾರ್ಟಿಕಲ್ಸ್ ವೈಬ್ರೇಷನ್ ಅಥವಾ ಕಂಪನಗಳನ್ನ ಸೃಷ್ಟಿಸ್ತಾ ಬರುತ್ತೆ. ಹಾಗಾದರೆ ಏನಾಗ್ತದೆ, ಆಬ್ಸರ್ವ್ ಮಾಡಿ, ಒಂದು ವೇವ್ ಚಲಿಸ್ತಾ ಇರಬೇಕಾದ್ರೆ ಹಾರಿಜಾಂಟಲ್ ಡೈರೆಕ್ಷನಲ್ಲಿ ಎಡದಿಂದ ಬಲಕ್ಕೆ ಚಲಿಸ್ತಾ ಇದೆ. ಹಾಗಾದರೆ ಇದೇನಾಯಿತು, ವೇವ್ಸ್ ಚಲನೆ ಆಯಿತು, ಇದು ಚಲನೆ, ಒಂದು ತರಂಗದ ಚಲನೆ, ಡೈರೆಕ್ಷನ್ ದಿಕ್ಕು. ಇನ್ನೊಂದು, ಅದ್ರ ಒಳಗಡೆ ಮಧ್ಯದಲ್ಲಿರುವಂಥ ಪಾರ್ಟಿಕಲ್ಸ್ ಅಥವಾ ಕಣಗಳ ಕಂಪನ ಅದರ ಡೈರೆಕ್ಷನ್ನ ನಾವು ತೊಗೊಂಡ್ರೆ ವರ್ಟಿಕಲ್ ಡೈರೆಕ್ಷನ್ ಇರುತ್ತೆ. ಸೊ ಇಲ್ಲಿರುವಂಥ ಪಾರ್ಟಿಕಲ್ಸ್ ವರ್ಟಿಕಲ್ ಡೈರೆಕ್ಷನಲ್ಲಿ ಕಂಪನನ ಸೃಷ್ಟನೆ ಮಾಡ್ತಾ ಇದೆ. ಹಾಗಾದರೆ ಇವೆರಡರ ಮಧ್ಯದಲ್ಲಿ ಇರುವಂಥ ಆ್ಯಂಗಲ್ ಎಷ್ಟು ಇವಾಗ ನೋಡಿ, ಇದು ಪಾರ್ಟಿಕಲ್ಸ್ ವೈಬ್ರೇಷನ್ ಡೈರೆಕ್ಷನ್, ಇದು ಸೌಂಡ್ ವೇವ್ಸ್ ಅಥವಾ ಇದು ವೇವ್ಸ್ ಮೂಮೆಂಟ್ ಡೈರೆಕ್ಷನ್. ಹಾಗಾದರೆ ಇವೆರಡರ ಮಧ್ಯದಲ್ಲಿ ಇರುವಂಥ ಆ್ಯಂಗಲ್ ಎಷ್ಟಿದೆ, 90 ಡಿಗ್ರಿ ಆ್ಯಂಗಲ್ ಬರ್ತಾ ಇದೆ. ಸೊ ಯಾವಾಗ ಪಾರ್ಟಿಕಲ್ಸ್ ವೈಬ್ರೇಷನ್ ಡೈರೆಕ್ಷನ್ ಮತ್ತು ವೇವ್ಸ್ ಮೂಮೆಂಟ್ ಡೈರೆಕ್ಷನ್ ಮಧ್ಯದಲ್ಲಿ 90 ಡಿಗ್ರಿ ಆ್ಯಂಗಲ್ ಆಗ್ತದೆ, ಆ ಥರದ ವೇವ್ಸ್ಗಳನ್ನ ನಾವೆಂದು ಕರಿತೀವಿ ಟ್ರಾನ್ಸ್ಫರ್ಸ್ ವೇವ್ಸ್ ಅಂತ ಕರಿತೀವಿ ನಾವು, ಅಥವಾ ಅಡ್ಡ ತರಂಗಗಳು ಅಂತ ಕರಿತೀವಿ ನಾವು. ಸೊ ಇಲ್ಲಾದರೆ 0 ಡಿಗ್ರಿ ಇರಬೇಕಾಗಿತ್ತು, ಇಲ್ಲಿ ಎಷ್ಟಿರುತ್ತೆ, ಅವುಗಳ ಮಧ್ಯದಲ್ಲಿ 90 ಡಿಗ್ರಿ ಆ್ಯಂಗಲ್ ಇರುತ್ತೆ, ಅದು ಮೇನ್ ಡಿಫ್ರೆನ್ಸ್. ಹಾಗಾದರೆ ಇದನ್ನು ಡಯಾಗ್ರಾಮ್ ತೆಗೆದಾಗ, ಟ್ರಾನ್ಸ್ಫರ್ಸ್ ವೇವ್ಸ್ ಡಯಾಗ್ರಾಮ್ ತೆಗೆದಾಗ ಹೇಗಿರುತ್ತೆ ನೋಡಿ, ಟ್ರಾನ್ಸ್ಫರ್ಸ್ ವೇವ್ಸ್ ಡಯಾಗ್ರಾಮ್ ತೆಗೆದ್ರೆ ಹೇಗಿರುತ್ತೆ, 90 ಡಿಗ್ರಿ ಆಗಲ್ ಹೇಗೆ ಆಗುತ್ತೆ ನೋಡಿ. ಸೊ ವೇವ್ಸ್ ಈ ರೀತಿ ಟ್ರಾವೆಲ್ ಆಗ್ತಿರ್ಬೇಕಾದ್ರೆ ಅದು ಮಧ್ಯದಲ್ಲಿರುವಂಥ ಪಾರ್ಟಿಕಲ್ಸ್ ವೈಬ್ರೇಷನ್ನ ನಾವು ಜಾಯಿನ್ ಮಾಡ್ತಾ ಬಂದರೆ ನಮಗೆ ಈ ರೀತಿ ಡಯಾಗ್ರಾಮ್ ಬರ್ತಾ ಹೋಗುತ್ತೆ, ಈ ರೀತಿ ಡಯಾಗ್ರಾಮ್ ಬರ್ತಾ ಹೋಗುತ್ತೆ. ಇದನ್ನು ನಾವೇನು ಕರಿತೀವಿ ಟ್ರಾನ್ಸ್ಫರ್ಸ್ ವೇವ್ಸ್ ಅಥವಾ ಅಡ್ಡ ತರಂಗಗಳು ಅಂತ ಕರಿತೀವಿ. ಹಾಗಾದರೆ ಇಲ್ಲಿ ಮಧ್ಯದಲ್ಲಿರುವಂಥ ಪಾರ್ಟಿಕಲ್ಸ್ ಅಥವಾ ಕಣಗಳು ಯಾವಾಗಲೂ ಮೇಲೆ ಕೆಳಗಡೆ ವೈಬ್ರೇಷನ್ ಮಾಡ್ತಾ ಇರುತ್ತೆ, ಈ ರೀತಿ ವೈಬ್ರೇಷನ್ ಮಾಡ್ತಾ ಇರುತ್ತೆ. ಬಟ್ ಚಲನೆ ಆಗ್ತಿರಬೇಕಾದ್ರೆ, ಸೊ ವೇವ್ಸ್ ಅಥವಾ ತರಂಗಗಳು ಚಲನೆ ಆಗ್ತಿರ್ಬೇಕಾದ್ರೆ ಹಾರಿಜಾಂಟಲ್ ಈ ರೀತಿ ಡೈರೆಕ್ಷನಲ್ಲಿ ಚಲನೆ ಆಗ್ತಾ ಇರುತ್ತೆ, ಅವುಗಳ ಮಧ್ಯದಲ್ಲಿ 90 ಡಿಗ್ರಿ ಆ್ಯಂಗಲ್ ಇರುತ್ತೆ. ಇವಾಗ ಇದನ್ನು ನಾವು ನಾರ್ಮಲ್ ಪೋರ್ಷನ್ ಅಂತ ಏನು ಕರಿತೀವಿ, ಅದರ ಮೇಲೆ ಇರುವಂಥ ಭಾಗವನ್ನು, ಈ ಭಾಗವನ್ನು ನಾವೇನು ಕರಿತೀವಿ ಕ್ರಸ್ಟ್ ಅಂತ ಕರಿತೀವಿ, ಕ್ರಸ್ಟ್ ಅಥವಾ ಉಬ್ಬು ಅಂತ ಕರಿತೀವಿ, ಉಬ್ಬು.
ಸೊ ಕೆಳಗಡೆ ಇರುವಂಥ ಭಾಗವನ್ನು ಸೊ ಈ ಭಾಗವನ್ನು ನಾವೇನಂತ ಕರಿತೀವಿ ತಗ್ಗು ಅಥವಾ ಟ್ರಫ್ ಅಂತ ಕರಿತೀವಿ ಟ್ರಫ್ ಸೊ ಹಾಗಿದ್ರೆ ಸೊ ಆವಾಗಲೇ ನಾವು ನೋಡಿದಾಗೆ ನೀಳ ತರಂಗಗಳು ಅಥವಾ ಲಾಂಜಿಟ್ಯೂಡಲ್ ವೇವ್ಸ್ ಯಾವುದರ ಹೆಲ್ಪಿಂದ ಚಲಿಸುತ್ತೆ ಕಾಂಪ್ರೆಷನ್ ರಿಫ್ರಾಕ್ಷನ್ ಸಂಕೋಚನೆ ಮತ್ತು ವ್ಯಾಕೋಚನೆಗಳ ಹೆಲ್ಪಿಂದ ಚಲಿಸ್ತಾ ಹೋಗುತ್ತೆ ಬಟ್ ಅದೇ ಟ್ರಾನ್ಸ್ಫರ್ಸ್ ವೇವ್ಸ್ ಅಥವಾ ಅಡ್ಡ ತರಂಗಗಳು ಯಾವುದರ ಹೆಲ್ಪಿಂದ ಚಲಿಸ್ತಾ ಹೋಗುತ್ತೆ ಕ್ರಸ್ ಟ್ರಫ್ ಹೆಲ್ಪಿಂದ ಚಲಿಸ್ತಾ ಹೋಗುತ್ತೆ ಅಥವಾ ಉಬ್ಬು ತಗ್ಗುಗಳ ಹೆಲ್ಪಿಂದ ಏನಾಗ್ತಾ ಹೋಗುತ್ತೆ ಒಂದು ಪ್ರಶ್ನೆ ಇನ್ನೊಂದು ಪ್ರಶ್ನೆಗೆ ಚಲಿಸ್ತಾ ಹೋಗುತ್ತೆ ಹಾಗಿದ್ರೆ ಇದಕ್ಕೆ ಎಕ್ಸಾಂಪಲ್ ಆಲ್ರೆಡಿ ಕೊಟ್ಟಿದ್ದೀನಿ ಲಾಂಜಿಟ್ಯೂಡಲ್ ಎಕ್ಸಾಂಪಲ್ ಸೌಂಡ್ ವೇವ್ಸ್ ಎಕ್ಸಾಂಪಲ್ ಅದೇ ಟ್ರಾನ್ಸ್ಫರ್ಸ್ ವೇವ್ಸ್ಗೆ ಎಕ್ಸಾಂಪಲ್ ಏನು ಬರುತ್ತೆ ಎಕ್ಸಾಂಪಲ್ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ವೇವ್ಸ್ ಅದನ್ನು ವಿದ್ಯುತ್ ಕಾಂತೀಯ ತರಂಗಗಳು ಅಂತ ಕರಿತೀವಿ ಇನ್ನೊಂದು ಎಕ್ಸಾಂಪಲು ಲೈಟ್ ವೇವ್ಸ್ ಬೆಳಕಿನ ತರಂಗಗಳು ಹಾಗಾದರೆ ಬೆಳಕಿನ ತರಂಗಗಳು ಮತ್ತು ವಿದ್ಯುತ್ ಕಾಂತೀಯ ತರಂಗಗಳು ಯಾವ ಥರದ ತರಂಗಗಳು ಅಡ್ಡ ತರಂಗಗಳು ಅಥವಾ ಟ್ರಾನ್ಸ್ಫರ್ಸ್ ವೇವ್ಸ್ ಅಂತ ಹೇಳ್ತೀನಿ ಸೊ ಇವಾಗ ಅಡ್ಡ ತರಂಗಗಳು ಅಥವಾ ಟ್ರಾನ್ಸ್ಫರ್ಸ್ ವೇವ್ಸ್ ಅಂದರೆ ಏನು ಅರ್ಥ ಆಗಿದೆ ಲಾಂಜಿಟ್ಯೂಡಲ್ ವೇವ್ಸ್ ಅಥವಾ ನೀಳ ತರಂಗಗಳು ಅಂತ ಅಂದರೆ ಏನಂತ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ಓಕೆ ಇವಾಗ ಇಷ್ಟೆಲ್ಲ ಏನು ಕಲಿತ್ವಿಲ್ಲ ಸೊ ಇದರ ಬೇಸ್ ಮೇಲೆ ನಾವು ಒಂದು ಕನ್ಕ್ಲೂಷನ್ ಟೇಬಲ್ ಮಾಡ್ಕೊಳ್ಳೋಣ ಅದನ್ನು ಹೇಗೆ ನೆನ್ಪಿಟ್ಕೊಳ್ಳೋದು ನೋಡ್ಕೊಳ್ಳಿ ಓಕೆ ಸೊ ನಾವೇನು ಮಾಡ್ತೀವಿ ಫಸ್ಟು ತರಂಗಗಳು ಅಥವಾ ವೇವ್ಸ್ ಅಂತ ಏನು ಹೇಳ್ತೀವಿ ಅದನ್ನು ಡಿವೈಡ್ ಮಾಡ್ತಾ ಬಂದ್ವಿ ವಿಧಗಳನ್ನ ಮಾಡ್ತಾ ಬಂದ್ವಿ ಒಂದು ಮಾಧ್ಯಮದ ಆಧಾರದ ಮೇಲೆ ವಿಧಗಳನ್ನ ಮಾಡಿದ್ವಿ ಮಾಧ್ಯಮದ ಆಧಾರದ ಮೇಲೆ ಅಂದರೆ ರಿಕ್ವೈರ್ಮೆಂಟ್ ಆಫ್ ಬೇಸ್ಡ್ ಆನ್ ದಿ ರಿಕ್ವೈರ್ಮೆಂಟ್ ಆಫ್ ಮೀಡಿಯಂ ಸಾಲಿಡ್ ಲಿಕ್ವಿಡ್ ಗ್ಯಾಸ್ ಯಾವುದಾದ್ರೂ ಬೇಕಾ ಮೀಡಿಯಂ ಬೇಕಾ ತರಂಗಗಳು ಚಲಿಸಬೇಕು ಅಂತಂದರೆ ಒಂದು ವೇಳೆ ಮಾಧ್ಯಮದ ಅವಶ್ಯಕತೆ ಇದೆ ಅಂತಂದರೆ ಆ ಥರದ ತರಂಗಗಳನ್ನ ನಾವು ಕರಿತೀವಿ ಯಾಂತ್ರಿಕ ತರಂಗಗಳು ಅಂತ ಹೇಳ್ತೀವಿ ನಾವು ಯಾಂತ್ರಿಕ ತರಂಗಗಳು ಅಥವಾ ಮೆಕ್ಯಾನಿಕಲ್ ವೇವ್ಸ್ ಅಂತ ಕರಿತೀವಿ ಮೆಕ್ಯಾನಿಕಲ್ ವೇವ್ಸ್ ಒಂದು ವೇಳೆ ಮಾಧ್ಯಮದ ಅವಶ್ಯಕತೆಯೇ ಇಲ್ಲ ಅಂತಂದರೆ ಅದನ್ನ ನಾವು ಕರಿತೀವಿ ಯಾಂತ್ರಿಕ ವಲ್ಲದ ತರಂಗಗಳು ಅಥವಾ ನಾನ್ ಮೆಕ್ಯಾನಿಕಲ್ ವೇವ್ಸ್ ಓಕೆ ನೆಕ್ಸ್ಟ್ ಒನ್ ಹಾಗಿದ್ರೆ ಇದಕ್ಕೆ ನೋಡಿ ಎಕ್ಸಾಂಪಲ್ ಯಾಂತ್ರಿಕ ತರಂಗಗಳು ಯಾವುದಕ್ಕೆ ಮಾಧ್ಯಮ ಬೇಕೇ ಬೇಕು ಅಂತ ನಾವು ಎಕ್ಸಾಂಪಲ್ ಏನು ಕೊಟ್ಟಿದ್ವಿ ಎಕ್ಸಾಂಪಲ್ ಸೌಂಡ್ ವೇವ್ಸ್ ಅಥವಾ ಶಬ್ದ ತರಂಗಗಳು ಅಂತ ಹೇಳಿದ್ವಿ ನಾವು ಶಬ್ದ ತರಂಗಗಳು ಅಂದರೆ ಇದ್ರದ್ದು ಇನ್ಡೈರೆಕ್ಟ್ ಮೀನಿಂಗ್ ಏನು ಇನ್ನೊಂದು ಸರಿ ಅರ್ಥ ಮಾಡ್ಕೊಳ್ಳಿ ಸೌಂಡ್ ವೇವ್ಸ್ ವ್ಯಾಕ್ಯೂಮ್ ಅಥವಾ ನಿರ್ವಾತ ಪ್ರದೇಶದಲ್ಲಿ ಟ್ರಾವೆಲ್ ಮಾಡಲ್ಲ ಅಂತ ಇನ್ನೊಂದು ಮೀನಿಂಗು ಈ ಥರನೂ ಕ್ವಶನ್ ಕೇಳ್ಬೋದು ನಿಮಗೆ ಓಕೆ ನೆಕ್ಸ್ಟ್ ಇಲ್ಲೊಂದು ಎಕ್ಸಾಂಪಲ್ ಬರುತ್ತೆ ನೋಡಿ ಯಾಂತ್ರಿಕ ವಲದ ತರಂಗಗಳು ಅಥವಾ ನಾನ್ ಮೆಕ್ಯಾನಿಕಲ್ ವೇವ್ಸ್ ಅಂದರೆ ಇದಕ್ಕೆ ಮೀಡಿಯಂ ರಿಕ್ವೈರ್ಮೆಂಟ್ ಇಲ್ಲ ಮಾಧ್ಯಮದ ಅವಶ್ಯಕತೆ ಇಲ್ಲ ಆದರೂ ಚಲಿಸುತ್ತೆ ಇದು ಹಾಗಾದರೆ ಎಕ್ಸಾಂಪಲ್ ಏನು ಬರುತ್ತೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಸೊ ವಿದ್ಯುತ್ ಕಾಂತೀಯ ತರಂಗಗಳು ಅಥವಾ ಅದೇ ನಾವು ಲೈಟ್ ವೇವ್ಸ್ ಅಥವಾ ಬೆಳಕಿನ ಕಿರಣಗಳು ಅಥವಾ ಬೆಳಕಿನ ತರಂಗಗಳು ಅಂತ ಕರಿತೀನಿ ಬೆಳಕಿನ ತರಂಗಗಳು ಅಥವಾ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ಗೆ ಎಲೆಕ್ಟ್ರೋಮ್ಯಾಟಿಕ್ ಅದನ್ನ ನಾವು ನಾನ್ ಮೆಕ್ಯಾನಿಕಲ್ ವೇವ್ಸ್ ಅಥವಾ ಯಾಂತ್ರಿಕವಲ್ಲದ ತರಂಗಗಳು ಅಂತ ಕರಿತೀವಿ ಅಂದರೆ ಇದ್ರ ಇಂಡೈರೆಕ್ಟ್ ಮೀನಿಂಗ್ ಏನಾಯಿತು ಲೈಟ್ ವೇವ್ಸ್ ಅಥವಾ ಬೆಳಕಿನ ತರಂಗಗಳು ನಿರ್ವಾತ ಪ್ರದೇಶದಲ್ಲೂ ಚಲಿಸುತ್ತೆ ಅಂತ ಇಂಡೈರೆಕ್ಟ್ ಮೀನಿಂಗ್ ಇದೇ ಕ್ವಶನ್ ನಿಮಗೆ ಲಾಸ್ಟ್ ಟೈಮ್ PSI ಕೇಳಿದರು ಏನಂತ ಕೇಳಿದರು ಈ ಕೆಳಗಿನ ಯಾವ ಗುಣಲಕ್ಷಣವು ಬೆಳಕಿನ ಗುಣಲಕ್ಷಣವು ಸರಿಯಾಗಿಲ್ಲ ಅಂತ ಕೇಳಿದರು ಅದರಲ್ಲಿ ಒಂದು ಆಪ್ಷನ್ ಏನು ಕೇಳಿದ್ರು ಅಂದರೆ ಬೆಳಕಿನ ಕಿರಣಗಳು ನಿರ್ವಾತ ಪ್ರದೇಶದಲ್ಲಿ ಚಲಿಸುವುದಿಲ್ಲ ಅಂತ ಕೇಳಿದರು ಅದು ರಾಂಗ್ ಅದು ಯಾಕೆ ಬೆಳಕಿನ ಕಿರಣಗಳು ನಿರ್ವಾತ ಪ್ರದೇಶದಲ್ಲಿ ಚಲಿಸುತ್ತೆ ಅದಕ್ಕೆ ಮಾಧ್ಯಮದ ಅವಶ್ಯಕತೆ ಇಲ್ಲ ಯಾಕೆಂದರೆ ನಾನ್ ಮೆಕ್ಯಾನಿಕಲ್ ವೇವ್ಸ್ ಅದು ಹೀಗಾಗಿ ಅದು ಸ್ಟೇಟ್ಮೆಂಟ್ ರಾಂಗ್ ಆಗಿತ್ತು ನೆನ್ಪಿಕೊಳ್ಳಿ ಇದ್ರ ಬೇಸ್ ಮೇಲೆ ಅದು ಕ್ವಶನ್ ಕೇಳಿರೋದು ನೆಕ್ಸ್ಟ್ ಚಲನೆಯ ಆಧಾರದ ಮೇಲೆ ಅಥವಾ ಪ್ರಾಪಗೇಷನ್ ಬೇಸ್ ಮೇಲೆ ನಾವೇನು ಮಾಡ್ತಾ ಹೋಗ್ತೀವಿ ಎರಡು ವಿಧಗಳಾಗಿ ಮಾಡ್ತೀವಿ ಒಂದು ಲಾಂಜಿಟ್ಯೂಡಿನಲ್ ವೇವ್ಸ್ ಅಥವಾ ಅದನ್ನು ಒಂದು ಕರಿತೀವಿ ನೀಳ ತರಂಗಗಳು ಅಂತ ಕರಿತೀವಿ ಇನ್ನೊಂದು ಟ್ರಾನ್ಸ್ಫರ್ಸ್ ವೇವ್ಸ್ ಅದನ್ನು ನಾವು ಅಡ್ಡ ತರಂಗಗಳು ಅಂತ ಹೇಳ್ತೀವಿ ಸೊ ಲಾಂಜಿಟ್ಯೂಡಲ್ ವೇವ್ಸ್ ಎಕ್ಸಾಂಪಲ್ ಇವಾಗಲೇ ನೋಡಿದ್ವಿ ನಾವು ಎಕ್ಸಾಂಪಲ್ ಶಬ್ದ ತರಂಗಗಳು ಅಥವಾ ಅದನ್ನು ನಾವು ಸೌಂಡ್ ವೇವ್ಸ್ ಅಂತ ಹೇಳ್ತೀವಿ ಅದೇ ಟ್ರಾನ್ಸ್ಫರ್ಸ್ ವೇವ್ಸ್ ಎಕ್ಸಾಂಪಲ್ ಲೈಟ್ ವೇವ್ಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಸೊ ಬೆಳಕಿನ ತರಂಗಗಳು ಮತ್ತು ವಿದ್ಯುತ್ ಕಾಂತೀಯ ತರಂಗಗಳು ಇದು ಎಕ್ಸಾಂಪಲ್ ಇದಕ್ಕೆ ಬರುತ್ತೆ ಟ್ರಾನ್ಸ್ಫರ್ಸ್ ವೇವ್ಸ್ ಅಥವಾ ಅಡ್ಡ ತರಂಗಗಳಿಗೆ ಎಕ್ಸಾಂಪಲ್ ಆಗಿ ಬರುತ್ತೆ ಹಾಗಾದರೆ ಲಾಂಜಿಟ್ಯೂಡಲ್ ವೇವ್ಸ್ ಯಾವುದರ ಹೆಲ್ಪಿಂದ ಚಲಿಸುತ್ತೆ
ಕಾಂಪ್ರೆಷನ್ ರೇರ್ಫ್ರಾಕ್ಷನ್ ಅದನ್ನು ಒಂದು ಕರಿತೀವಿ, ಸಂಕೋಚನೆ ಮತ್ತು ವ್ಯಾಕೋಚನೆ. ಟ್ರಾನ್ಸ್ವರ್ಸಸ್ ಅಥವಾ ಅಡ್ಡ ತರಂಗಗಳು ಯಾವುದರ ಹೆಲ್ಪಿಂದ ಚಲಿಸುತ್ತೆ, ಕ್ರಸ್ಟ್ ಮತ್ತು ಟ್ರಫ್ ಇವುಗಳ ಹೆಲ್ಪಿಂದ ಚಲಿಸುತ್ತೆ, ಅದನ್ನು ಒಂದು ಕರಿತೀವಿ ಉಬ್ಬು ಮತ್ತು ತಗ್ಗುಗಳು ಅಂತ ಹೇಳ್ತೀನಿ. ಇದರಿಂದ ಚಲಿಸ್ತಾ ಹೋಗುತ್ತೆ. ಓಕೆ, ಇದಿಷ್ಟು ಎಲ್ಲ ನೋಡಿದಾದ್ಮೇಲೆ ಇದು ಫಿಸಿಕ್ಸಲ್ಲಿ ಇರುವಂಥ ಕಾನ್ಸೆಪ್ಟ್. ಇದು ಒಂದು ಟೇಬಲ್ ನೆನ್ಪಿಟ್ಕೊಳ್ಳಿ. ಇದರಿಂದ ನಿಮಗೆ ತುಂಬ ಜಾಸ್ತಿ ಫ್ಯಾಕ್ಚುಯಲ್ ಕ್ವಶನ್ಸ್ಗಳು ಆಯಿತು ಮತ್ತು ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸ್ಗಳು ಕೇಳುವಂಥ ಚಾನ್ಸಸ್ ಇದೆ. ಇದಾದಮೇಲೆ ಇದೇ ಕಾನ್ಸೆಪ್ಟನ್ನ ನೀವು ಜಾಗ್ರಫಿಗೆ ಲಿಂಕ್ ಮಾಡಿಕೊಂಡ್ರೆ, ಜಾಗ್ರಫಿಯಲ್ಲಿ ನೀವೇನು ಓದಿರ್ತೀರ, ಸಿಸ್ಮಿಕ್ ವೇವ್ಸ್ ಅಥವಾ ಭೂಕಂಪನದ ತರಂಗಗಳು ಅಂತ ಓದಿರ್ತೀರ, ಸಿಸ್ಮಿಕ್ ವೇವ್ಸ್ ಅಥವಾ ಭೂಕಂಪನ ತರಂಗಗಳು ಅಂತ ಓದಿರ್ತೀರ. ಹಾಗೆ ಆ ಭೂಕಂಪನ ತರಂಗಗಳು ಮಾಧ್ಯಮದ ಆಧಾರದ ಮೇಲೆ ನಾವು ಯಾವ ರೀತಿ ಕ್ಲಾಸಿಫಿಕೇಶನ್ ಮಾಡ್ತೀವಿ, ಯಾಂತ್ರಿಕ ತರಂಗಗಳಾಗಿರ್ತಾವ ಅಥವಾ ಯಾಂತ್ರಿಕ ಒಲದ ತರಂಗಗಳಾಗಿರ್ತಾವ, ಮೆಕ್ಯಾನಿಕಲ್ ವೇವ್ಸ ನಾನ್ ಮೆಕ್ಯಾನಿಕಲ್ ವೇವ್ಸ. ಸಿಸ್ಮಿಕ್ ವೇವ್ಸ್ ಅಥವಾ ಭೂಕಂಪನ ತರಂಗಗಳು ಮೆಕ್ಯಾನಿಕಲ್ ವೇವ್ಸ್ ಆಗಿರುತ್ತೆ, ನಾನ್ ಮೆಕ್ಯಾನಿಕಲ್ ವೇವ್ಸ್ ಆಗಿರುತ್ತೆ. ಅಬ್ಸರ್ವ್ ಮಾಡಿ, ಭೂಕಂಪನ ತರಂಗಗಳು ಭೂಮಿಯ ಒಳಗಡೆಯಿಂದ ಸೃಷ್ಟಿಯಾಗಿ ಭೂಮಿಯ ಮೇಲ್ಗಡೆ ಬಂದುಬಿಟ್ಟು ಚಲಿಸ್ತಾ ಇರ್ತವೆ. ಹಾಗೆ ಎದಕ್ಕೆ ಈ ರೀತಿ ಚಲಿಸ್ತಾ ಹೋಗುತ್ತೆ, ಒಳಗಡೆ ಕಲ್ಲುಗಳು ಇರೋದ್ರಿಂದ ಅದೇನಾಗ್ತಾ ಹೋಗುತ್ತೆ, ಚಲಿಸ್ತಾ ಹೋಗುತ್ತೆ. ಹಾಗೆ ಆ ಕಲ್ಲುಗಳು ಇಲ್ಲ ಅಂತಂದರೆ ಅದು ಚಲಿಸನೇ ಇದ್ದಿದ್ದಿಲ್ಲ. ಇದೇ ಭೂಕಂಪನ ತರಂಗಗಳು ಸ್ಪೇಸಲ್ಲಿ ಆಗ್ತಾವ, ಸ್ಪೇಸಲ್ಲಿ ಇರಲ್ಲ. ಭೂಕಂಪನ ತರಂಗಗಳು ಅಥವಾ ಭೂಕಂಪನ ಅಲೆಗಳು ಅಥವಾ ಏನು ಸಿಸ್ಮಿಕ್ ವೇವ್ಸ್ ಅಂತ ಹೇಳ್ತೀವಿ, ಅದು ಸ್ಪೇಸಲ್ಲಿ ಇರಲ್ಲ. ಸ್ಪೇಸಲ್ಲಿ ಯಾಕೆ ಇರಲ್ಲ, ಅಲ್ಲಿ ಯಾವುದೇ ಥರದ ಮಾಧ್ಯಮ ಇಲ್ಲ, ಹೀಗಾಗಿ ಇರಲ್ಲ. ಅದೇ ಇಲ್ಲಿ ಭೂಮಿಯಲ್ಲಿ ಯಾಕೆ ಬರ್ತಾ ಇದೆ, ಇಲ್ಲಿ ಮಾಧ್ಯಮ ಇದೆ. ಯಾವ ಥರದ ಮಾಧ್ಯಮ, ಸಾಲಿಡ್ ಘನ ವಸ್ತುವಿನ ಮಾಧ್ಯಮ ಇರ್ಬೋದು ಅಥವಾ ದ್ರವ ವಸ್ತು ಮಾಧ್ಯಮ ಇರ್ಬೋದು, ಹೀಗಾಗಿ ಇಲ್ಲಿ ಎಕ್ಸಿಸ್ಟ್ ಆಗ್ತಿದೆ, ಬರ್ತಾ ಇದೆ ಸಿಸ್ಮಿಕ್ ವೇವ್ಸ್. ಅದು ನಾವು ಭೂಕಂಪನ ಅಲೆಗಳು ಅಂತ ಕರಿತೀವಿ. ಹಾಗೆ ಭೂಕಂಪನ ಅಲೆಗಳು ಚಲಿಸಬೇಕು ಅಂದರೆ, ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಚಲಿಸಬೇಕು ಅಂದರೆ ಮಾಧ್ಯಮದ ಅವಶ್ಯಕತೆ ಇದೆ. ಹಾಗಾದರೆ ಮಾಧ್ಯಮದ ಅವಶ್ಯಕತೆ ಇದೆ ಅಂದರೆ ಅದನ್ನ ಏನಂತ ಕರಿತೀನೋ, ಯಾಂತ್ರಿಕ ತರಂಗಗಳು ಅಥವಾ ಮೆಕ್ಯಾನಿಕಲ್ ವೇವ್ಸ್ ಅಂತ ಕರಿತೀವಿ. ಹೀಗಾಗಿ ಇದಕ್ಕೆ ಇನ್ನೊಂದು ಎಕ್ಸಾಂಪಲ್ ಏನಂತ ಹೇಳ್ಬೋದು ನಾವು, ಸಿಸ್ಮಿಕ್ ವೇವ್ಸ್ ಅಂತ ಹೇಳ್ಬೋದು ನಾವು. ಸಿಸ್ಮಿಕ್ ವೇವ್ಸ್ ಅಥವಾ ಅದೇ ನಾವೇನಂತ ಕರಿತೀವಿ, ಭೂಕಂಪನದ ಅಲೆಗಳು ಅಂತ ಹೇಳ್ತೀವಿ. ಭೂಕಂಪನದ ಅಲೆಗಳು. ಓಕೆ, ಸೊ ಹಾಗಿದ್ರೆ ಭೂಕಂಪನ ಅಲೆಗಳು ಯಾಂತ್ರಿಕ ತರಂಗಗಳು ಅಥವಾ ಮೆಕ್ಯಾನಿಕಲ್ ವೇವ್ಸ್ ಅಂತ ಹೇಳ್ತೀವಿ. ಸೊ ಇದಿಷ್ಟು ಇವತ್ತಿನ ಕ್ಲಾಸಲ್ಲಿರುವಂಥ ಇಂಪಾರ್ಟೆಂಟ್ ಟಾಪಿಕ್. ಓಕೆ, ಇದ್ರ ಬೇಸ್ ಮೇಲೆ ನಿಮಗೆ ಒಂದು ಕ್ಲಾರಿಟಿ ಸಿಕ್ಕಿದೆ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅಂದರೆ ಏನು, ಯಾವ ಥರದ ತರಂಗಗಳು, ಲೈಟ್ ವೇವ್ಸ್ ಅಂದರೆ ಏನು ಅದು ಯಾವ ಥರದ ತರಂಗಗಳು, ಶಬ್ದದ ತರಂಗಗಳು ಅಥವಾ ಸೌಂಡ್ ವೇವ್ಸ್ ಅಂದರೆ ಏನು ಅದು ಯಾವ ಥರದ ತರಂಗಗಳು ಅಂತ ನಿಮಗೆ ಮೇನ್ ಆಗಿ ಅವುಗಳ ಗುಣಲಕ್ಷಣಗಳು ಅಥವಾ ಪ್ರಾಪರ್ಟೀಸ್ಗಳು ಗೊತ್ತಾಗಿದೆ. ಇದ್ರ ಬೇಸ್ ಮೇಲೆ ಹೇಳಿಕೆ ಕ್ವಶನ್ಸ್ಗಳು ಇರ್ತವೆ. ಹೀಗಾಗಿ ಇದನ್ನು ಟೇಬಲ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಸೊ ಇವತ್ತಿಗೆ ಇಷ್ಟು ಸಾಕು. ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ, ಮುಂದಿನ ಕ್ಲಾಸಲ್ಲಿ ನಾವೇನು ಅರ್ಥ ಮಾಡ್ಕೊಳ್ತಾ ಹೋಗೋಣ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅಂದರೆ ಏನು, ವಿದ್ಯುತ್ ಕಾಂತೀಯ ತರಂಗಗಳಂದ್ರೆ ಏನು, ಅವುಗಳಲ್ಲಿ ಎಷ್ಟು ವಿಧಗಳು, ಅದನ್ನು ಆ ಪ್ರತಿಯೊಂದು ವಿಧಗಳನ್ನ ಎಲ್ಲೆಲ್ಲಿ ಬಳಸ್ತಾ ಹೋಗ್ತೀವಿ, ನಾವು ಡೇ ಟು ಡೇ ಲೈಫಲ್ಲಿ ಎಲ್ಲೆಲ್ಲಿ ಬಳಸ್ತಾ ಹೋಗ್ತೀವಿ ಅದನ್ನು ಅರ್ಥ ಮಾಡ್ಕೊಳ್ತಾ ಹೋಗೋಣ. ನೆಕ್ಸ್ಟ್ ಲೈಟ್ ಚಾಪ್ಟರ್, ಲೈಟ್ ವೇವ್ಸ್ ಮೇಲೆ ಇರುವಂಥ ಲೈಟ್ ಚಾಪ್ಟರ್, ಅದನ್ನ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಇನ್ನೊಂದು ಶಬ್ದದ ತರಂಗಗಳು, ಅದನ್ನು ಹೇಗೆ ವಿಧಗಳಾಗಿ ಮಾಡ್ತಾ ಬರ್ತೀವಿ, ಯಾವ ವಿಧವನ್ನು ನಾವು ಡೇ ಟು ಡೇ ಲೈಫಲ್ಲಿ ಬಳಸ್ಕೊಳ್ತಾ ಬರ್ತೀವಿ ಅದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನೋಡ್ತಾ ಹೋಗೋಣ. ಓಕೆ, ಸೊ ಇದು ನಿಮಗೆ ತುಂಬ ಇಂಪಾರ್ಟೆಂಟಾಗಿ ಹೆಲ್ಪ್ಫುಲ್ ಆಯಿತು ಅಂತ ಅಂದ್ಕೊಳ್ತೀನಿ. ಸೊ ಇದೇ ಥರ ಸಿರೀಸು ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಟಾಪಿಕ್ಸ್ಗಳನ್ನ ನೆಕ್ಸ್ಟ್ ಕ್ಲಾಸಲ್ಲಿ ತೊಗೊಂಡು ಬರ್ತಾ ಹೋಗ್ತೀವಿ. ಸೊ ಅದನ್ನು ಉಪಯೋಗ ಮಾಡ್ಕೊಳ್ಳಿ. ಸೊ ನಿಮಗೆ ಹೆಲ್ಪ್ ಆಗ್ತಾ ಹೋಗುತ್ತೆ. ಥ್ಯಾಂಕ್ ಯು.